ಇದುವರೆಗೂ ತಮ್ಮಿಂದ ಸಹಾಯವನ್ನು ಎದುರು ನೋಡಿದೆವು ಎಷ್ಟು ಬಾರಿ ನಿಮ್ಮಿಂದ ಸಹಾಯ ಕೋರಿದರೂ ಪ್ರಯೋಜನವಾಗಲಿಲ್ಲ ನಮ್ಮ ಹಳ್ಳಿಯಲ್ಲಿ ಜೀವನ ನಡೆಸುವುದೇ ದುಸ್ತರವಾಗಿದೆ ತಮ್ಮ ಸಹಾಯ ಜರೂರ ಆಗಬೇಕಾಗಿದೆ ಇತಿ ಸಿದ್ದಪ್ಪ ಗೌಡ Thank you.
लाभ बंदे ना व्यापार शुरु बरी नष्ट नंगार अंगी मुझे अस्टे दूर बंदा बंद मुझस बिटे मंगल आड़बिटे हूँ याका जोतल बंद्रेनूसि नोड्र गंट गंटे कनेक्ट आगे नन उन्न की सर जीप नल कूद हमण कुंत जीप नल जीप नल हाँ जो आग बंदवे पटना जो आग बंदी जम बंदे सर निताड़े कुे महाराज कुंतंगे करियाण्ण ಬುಟ್ಟೆ ನನ್ ಟೀ ಅಂಗಡಿ ಹಾಕಿ ಬಂದ್ಬಿಟ್ಟು ಟೀ ಕೊಡು ಅಂತ ಹೇಳ್ಬಿಟ್ಟು ಓದಿಯಲ್ಲ ದೇವ್ರೇ ನೀನು ಗತಿ ಕಣಪ್ಪ ಈ ಊರಾಗ ಯಾರು ನ್ಯಾಯ ಬಗ್ಗೆ ಕಾಯಕಿಲ್ವಾ ಒಂದ್ ಸಮಯ ನೀನೇ ಏನಾದರೂ ಕೊಂದ್ಬಿಟ್ಟ್ಯ ಅಯ್ಯಯ್ಯೋ ನಾನು ನಿನ್ನ ಜೊತೆ ಬರಕಿಲ್ಲ ಗಲಾಟೆ ಮಾಡಬೇಡ ಸುಮ್ಮನಿರು ಎಲ್ಲ ಹೇಳ್ತೀನಿ ಅಷ್ಟೇ ನಿಮ್ಮ ಒಂದು ಸಮಾಚಾರನೇ ಹೇಳಿಲ್ವಲ್ಲ ನಿಮ್ಮ ಯಾವ ಊರಾ ನಿಮ್ಮ ಹೆಸರೇನಾ ನನ್ನ ಹೆಸರು ಪ್ರಕಾಶ್ ಸಿದ್ದಪ್ಪ ಗೌಡರ ಹತ್ರ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಪ್ರಕಾಶ್ ನನ್ನ ಹೆಸರು ಬಿಬಿ ಬಿಬಿ ಪ್ರೂಫ್ ಬಾಂಡ್ ನಮ್ಮಪ್ಪ ಒಂದು ಟೀ ಅಂಗಡಿ ಮಾಡಿದ ಅವಾಗ ನಾನು ಇನ್ನು ಚಿಕ್ಕ ಹುಡುಗ ನಮ್ಮ ಅವ್ವನ ಆಳ್ಗಿಂತ ನನಗೆ ಟೀ ಅಂದ್ರೆ ಬಲು ಖುಷಿ ಬಲು ಖುಷಿ ಅವತ್ತಿಂದ ನನ್ನ ಹೆಸರು ಪ್ರೂಫ್ ಬಾಂಡ್ ಭಂಗ್ಯಪ್ಪ ಪ್ರಕಾಶ್ ಪ್ರಕಾಶಪ್ಪ ಈ ಕರಿಯಪ್ಪ ಹ್ಯಾಕ್ ಸತ್ನಪ್ಪ ಓ ಅದ ಹೇಳ್ತೀನಿ ಇವತ್ತು ನಿಮಗೆಲ್ಲ ಒಂದು ಒಳ್ಳೆ ಸುದ್ದಿ ಆಗಿ ಇನ್ನ ಮ್ಯಾಚ್ ಅಲ್ಲಿ ಆಗಿ ಯಾರು ಸೇರಬೇಕಾಗಿಲ್ಲ ಅಂತ ಒಳ್ಳೆ ಕೋಪದಿಂದ ನಾನು ಕರ್ಕೊಂಡು ಬಂದಿದ್ದೀನಿ ನೋಡಿದ್ರಾ ನಮ್ಮ ಶಿವ ಯಾಕೋ ಅಂತ ಹರಪ್ಪನ ಕಡೆ ಅವರಿಗೆ ವದ್ದ 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 ಒಳ್ಳೆ ಕತ್ತೆ ವದ್ದ ವದ್ದ ಇವನು ಒಳ್ಳೆ ಉಳಿದರ ಉಳಿದರ ಕಾಣಾಡ್ತಾನೆ ಒಬ್ಬ ಬಂದ ಉಳ್ಳಾಪಟ್ಟ ಇನ್ನೊಬ್ಬ ಬಂದ ಉಳ್ಳಾಪಟ್ಟ ಮತ್ತೊಬ್ಬ ಬಂದ ಉಳ್ಳಾಪಟ್ಟ ಸ್ವಲ್ಪ ತಡವಾಯಿತು ಎಲ್ಲ ಮಿಂಚೋಯ್ತು
ನಾನಲ್ಲಮ್ಮ ನಾನ್ ಬರೋಕ್ ಮುಂಚೆನೇ ಯಾರೋ ಕೊಂದು ಬಿಟ್ಟಿದ್ರು ಯಾಕಮ್ಮ ನಂಬಕ್ಕಾಗಲ್ವಾ ನಂಬೋ ಕಾಲ ಬರುತ್ತಮ್ಮ ಇವತ್ತಲ್ಲ ನಾಳೆ ಕೊಲೆಗಾರ ಸಿಕ್ಕೇ ಸಿಗ್ತಾರೆ ಎತ್ಕೊಂಡು ಸಿದ್ದಪ್ಪನವರ ಗದ್ದೆಯಿಂದ ಹಿಂತಿರುಗಿ ಬರಬೇಕಾದ್ರೆ ಕಾಲ್ಜಾರ್ಬಿ ಸತ್ತೋದ್ರೇನು ಹುಟ್ಟಿದವರು ಒಂದಲ್ಲ ಒಂದಿನ ಸಾಯಲೇಬೇಕು ಸತ್ತು ಸ್ವರ್ಗದಲ್ಲಿರೋ ಅವರ ಆತ್ಮಕ್ಕೆ ಆ ಶಿವ ನೆಮ್ಮದಿ ಕೊಡಬೇಕು ನಿಮ್ಮಲ್ಲಿ ವೇಕೆಂಟ್ ಆಗಿದ್ದ ಫೋರ್ಮೆನ್ ಕೆಲಸಕ್ಕೆ ಕೂಡಲೇ ಬಂದು ಜಾಯಿನ್ ಆಗಬೇಕು ಅಂತ ಕಾಗದ ಬರೆದಿದ್ರು ಆದರೆ ನಾನು ಬರೋದ್ರೊಳಗೆ ನಿಮ್ಮ ಅಪ್ಪಾಜಿ ನಮ್ಮನ್ನು ಬಿಟ್ಟು ಕಣ್ಮರಿ ಆಗೋದ್ರು ಅವರೇ ಇಲ್ಲವಾದ ಮೇಲೆ ನನಗೆ ಇಲ್ಲೇನು ಬೇಡ ನಾನು ಬರ್ತೀನಿ ನಿಲ್ಲಿ ಪ್ರಕಾಶ್ ದಯವಿಟ್ಟು ಹೋಗಬೇಡಿ ನಮ್ಮ ಅಪ್ಪಾಜಿ ಸತ್ತಿದ್ದು ಹೇಗೆ ಗೊತ್ತೆ ನಿಮಗೆ ಜಾರು ಬಿದ್ದಿದ್ರಿಂದ ಪೆಟ್ಟು ತಗಲಿ ಪ್ರಾಣ ಹೋಯಿತು ಅಲ್ವೇ ಸುಳ್ಳು ಪ್ರಕಾಶ್ ಪಾಪಿ ಕಾಳಪ್ಪ ನಮ್ಮ ಅಪ್ಪಾಜಿನ ಕೊಲೆ ಮಾಡಿಬಿಟ್ಟ ಪ್ರಕಾಶ್ ಕೊಲೆ ಮಾಡಿಬಿಟ್ಟ ನೀವು ಬಂದ್ರಲ್ಲ ಆ ಜೀಪು ಅದು ನಮ್ದೇ ಅದರಲ್ಲಿ ನಮ್ಮ ಅಪ್ಪಾಜಿ ಗದ್ದೆ ಕಡೆ ಹೋದ್ರು ಚಂಡಾಳ ಕಾಳಪ್ಪ ಕೆರೆ ನೀರನ್ನು ಬಿಡದೆ ಕಾಲುವೆನೇ ಮುಚ್ಚಿಬಿಟ್ಟ ಹಳ್ಳಿಯವರಿಗಾಗಿ ನಮ್ಮ ಅಪ್ಪಾಜಿ ಎಷ್ಟೋ ಸಲ ಕೇಳ್ಕೊಂಡ್ರು ನೀರು ಬಿಡೋಕೆ ಒಪ್ಪಲಿಲ್ಲ ಕಡೆಗೆ ಹಳ್ಳಿಯವ್ರ ಗೋಳ ನೋಡ್ಲಾರ್ದೆ ಕಾಲುವೆ ತೆಗೆಯೋದಕ್ಕೆ ಕೆರೆ ಹತ್ರ ಹೋದ್ರು ಜೀವಂತವಾಗಿ ಹೋದವರು ಹೇಳವಾಗಿ ಬಂದ್ರು ಕಾಲ್ ಜಾರಿ ಬಿದ್ದು ಪ್ರಾಣ ಹೋಯ್ತು ಅಂತ ಆ ಕಾಳ ಪಕ್ಕತೆ ಕಟ್ಟಿದ್ ಕರಿಯಪ್ಪನ ಯಾಕವ ಸಾಯಿಸಿದ್ರು ಪಾಪ ಅವನೇನ್ ಮಾಡ್ದ ಕಾಳಪ್ಪನಿಗೆ ಪೊಲೀಸ್ನವರ ಸಹಾಯಕ್ಕೆ ಕಾಗದ ಬರೆದು ಅಪ್ಪಾಜಿ ಅವನ ಪಟ್ಟಣ ಕಳಿಸಿದ್ರು ಕಾಳಪ್ಪನ ಕಡೆಯವರು ಇದನ್ನ ಹೇಗೋ ತಿಳ್ಕೊಂಡು ದಾರಿಯಲ್ಲಿ ಅವನು ಸಾಯಿಸ್ಬಿಟ್ರು ನಿಜ ಇಂತ ನರ್ರಾಕ್ಷಸರ ಮಧ್ಯೆ ಪ್ರತಿ ಗಂಟೆ ಪ್ರತಿ ನಿಮಿಷ ಗಂಡಾಂತರದಲ್ಲಿ ಸಿಕ್ಕಿ ನರಳ್ತಿರೋ ನಮ್ಗೆ ನಿಮ್ಮಂತವ್ರ ಸಹಾಯ ಕಂಠ ಬೇಕೇ ಬೇಕು ಹೌದು ನಾನು ಒಬ್ಬಂಟಿಗಳು ಅಸಹಾಯಗಳಾಗಿರೋ ಹೆಣ್ಣು ದೊಡ್ಡ ಜಮೀನಿನ ಮೇಲ್ವಿಚಾರಣೆ ನನ್ನಿಂದ ನೋಡಕ್ ಸಾಧ್ಯವಿಲ್ಲ ಅದಕ್ಕೆ ನೀವಿಲ್ಲೇ ಇದ್ದು ನಮ್ಮನ್ನ ರಕ್ಷಿಸಿ ಪ್ರಕಾಶ್ ಪ್ಲೀಸ್ ಸರಿ ಹಾಗೆ ಆಗ್ಲಿ ಆದ್ರೆ ಹೇಳಿ ಪ್ರಕಾಶ್ ಸಂಕೋಚ ಯಾಕೆ ನಿಮ್ಮ ಅಭ್ಯಂತರವೇನು ಹೇಳಿ ಏನಿಲ್ಲ ನನ್ನಿಂದ ಇವನ ವ್ಯಾಪಾರವೆಲ್ಲ ಹಾಳಾಯ್ತು ಮುಂದಿನ ಜೀವನಕ್ಕೆ ಬೇರೆ ದಾರಿ ಇಲ್ಲ ದಯವಿಟ್ಟು ಇವನಿಗೂ ಏನಾದರೂ ಕೆಲಸ ಕೊಟ್ಟರೆ ಉಪಕಾರವಾಗುತ್ತೆ ಅಷ್ಟೇ ತಾನೆ ನಿಮಗೆ ಏನೇನು ಕೆಲಸ ಬರುತ್ತೆ ಅಡಿಗೆ ಕೆಲಸ ಏನು ಬೇಕಾದರೂ ಮಾಡ್ತೀನಿ ಅನ್ನ ಸಾಂಬಾರ್ ಹೋಳಿಗೆ ಪಾಯಸ ಪನಮಾನ್ನ ಚಿತ್ರಾನ್ನ ಕೊಡುಬಳೆ ನೆಪಿಟ್ ಏನು ಬೇಕಾದರೂ ಮಾಡ್ತೀನಿ ಅಷ್ಟೇ ಅಲ್ಲ ಕಣ್ರವ್ವ ಸ್ಪೆಷಲ್ ಟೀ ಕೂಡ ಮಾಡ್ತೀನಿ ಸಾಕು ಸಾಕು ಅಷ್ಟು ಬಂದ್ರೆ ಸಾಕು ಗೌರಿ ಅವನ ಅಡಿಗೆ ಮನೆಯಲ್ಲಿ ನಿನ್ನ ಅಸಿಸ್ಟೆಂಟ್ ಆಗಿ ಇಟ್ಕೋ ಸರಿ ಥ್ಯಾಂಕ್ ಯು ಗೌರಿ ಕರ್ಕೊಂಡು ಹೋಗಿ ಅವನಿರೋಕೆ ಜಾಗ ತೋರಿಸಮ್ಮ ಆಗ್ಲಿ ಚಂದ್ರಕ್ಕ ಬರೆಯೋ ನೀನಿರೋಕೆ ಜಾಗ ತೋರಿಸ್ತೀನಿ ಶಿವ ನಿನ್ ಧೈರ್ಯದಿಂದ ನನಗೊಂದು ಒಳ್ಳೆ ಕೆಲಸ ಸಿಕ್ತು ಇನ್ ನನ್ನ ಕೆಲಸ ನಾನು ನೋಡ್ಕೋತೀನಿ ಎಲ್ಲಿ ಕೆಲಸ ಕೆಲಸ ಇಲ್ಲಲ್ಲ ಅಡಿಗೆ ಮನೆಗೆ ಬಾ ತೋರಿಸ್ತೀನಿ ತೋರ್ಸು ತೋರ್ಸು ನೋಡಿ ಅಲ್ಲಿರೋ ಕೊಠಡಿ ನಿಮ್ದು ಈಗ ಹೋಗಿ ಮಲ್ಗಿ ಬೆಳಿಗ್ಗೆ ಬೇಗ ಎದ್ದು ಬಂದು ನನ್ನ ನೋಡಿದ್ರೆ ನೀವು ಮಾಡಬೇಕಾದ ಕೆಲಸ ಏನು ಅಂತ ಹೇಳ್ತೀನಿ ಗುಡ್ ನೈಟ್ ಗುಡ್ ನೈಟ್ ನನ್ನ ಹೆಸರು ಕೇಳಿದ್ರೇನೆ ಜೋರಾಗಿ ಉಸಿರಾಡಕ್ಕೂ ಜನ ಎದುರ್ಕೊಳ್ಳೋ ಈ ಹಳ್ಳಿನಾಗೆ
पट्टन मग हल्ली अंतर बुद्धि नम्बरू चलिए नम दारे अड्डवा बंद यारू ना इवर्गू उल्स अंतर्रे इवत मोदल की नम ऐसी तपात बुद्धि हाकू तपा अदे हल जन नरल तुदील हंग बे हंग आड़ी इश्वर्य संपादने वैभवद मेरेवी इंत सुखना कल्कोस्कार इंत तपायत अदे ननू उल्ता आ पट्टन सिद्धपूर मन निम्हे तोर्सी अद्रेनो ऐसे कराम कराम तपा गोते कालेगौड़ सहित नादि मुला बंदी चंपा सिंह ना हट सूर्य मुखन हम्मी मर्ति पटना गाड़ी कुड़ू संप बेद्रोन देहान तुंड तुंड मारे राजभोजना गा कई हबदे कालेगौड़ केणकोद वे प्रकाश रूम इनता नोड़ बेगे बेगे जमीन कड़े हम पार्टी मलगो मन बीड़ी सेदे बल कष्ट आगे कल्ण याक बंदे मोदल कई ते आम हेतनी ताने नहीं हम नान मलगती सरी गुरु नान बर्ती गुड डे टू अदे गुरु Thank you.
ಹೋಗೋದು ಹೀಗಲ್ಲ ನೋಡು ಹೀಗೆ ಚೆನ್ನಾಗಿ ಬಲ ಬಿಟ್ಟು ಒತ್ತಿ ಹಿಡಿಬೇಕು ಗುಳ ಆಳವಾಗಿ ನೆಲದಲ್ಲಿ ಇಳಿದ್ರೆ ತಾನೇ ಬೀಜ ಬಿತ್ತದ ಮೇಲೆ ಮೊಳಕೆ ಬರೋದು ಹಂಗೆ ಆಗಲಿ ಬಿದ್ದೀರಾ ಮಾಡ್ತೀನಿ ಬಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಇದನ್ನೆಲ್ಲ ಪರಿಚಯ ಮಾಡ್ಸೋಣ ಅಂತ ಇದ್ದೆ ನನಗಿಂತ ಮೊದಲು ಬಂದು ನೀವೇ ಪರಿಚಯ ಮಾಡ್ಕೊಂಡ್ರಿ ಅಂತ ಕಾಣಿಸ್ತದೆ ಅಚ್ಚರಿ ಇದೇ ನಮ್ಮ ಜಮೀನು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಈ ಹಳ್ಳಿಗೆ ದೊಡ್ಡ ಜಮೀನ್ದಾರರು ಸಿದ್ದಪ್ಪ ಗೌಡರು ಅವರ ಜಮೀನು ಯಾರಿಗೆ ಗೊತ್ತಿಲ್ಲ ಹೇಳಿ ಅದನ್ನು ನಿಜಾನೆ ಇಲ್ಲಿ ಕೆಲಸ ಮಾಡೋ ನಿಮ್ಮ ರೈತರೆಲ್ಲ ತುಂಬಾ ಸೋಮಾರಿಗಳಾಗಿದಾರಲ್ಲ ಯಾಕೆ ಇಲ್ಲಿನ ಪರಿಸ್ಥಿತಿಯನ್ನ ಹಾಗೆ ಮಾಡಿ ಅಲ್ಲಿ ನೋಡಿ ಆ ಕಡೆಯಲ್ಲಿ ದೂರದಲ್ಲಿ ಕಾಣ್ತಿರೋ ಕಾಳಪ್ಪನ ಜಮೀನುಗಳು ಎಷ್ಟು ಹಚ್ಚ ಹಸಿರಾಗಿ ಪೈರುಗಳು ತೆನೆ ಬಿಟ್ಟು ಹುಳುಸಾಗಿ ಬೆಳೆದಿದೆ ಅದು ಈ ಕಡೆ ನೋಡಿ ಬರಡು ಭೂಮಿ ನೀರಿನ ವಸತಿ ಇಲ್ಲದಿರೋ ಇಂಥ ಭೂಮಿಯಲ್ಲಿ ನಾವು ಏನಂತಾನೆ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ನಿರಾಶೆ ನಮ್ಮ ರೈತರನ್ನ ಈ ರೀತಿ ಮಾಡಿದೆ ಒಂದೇ ಹಳ್ಳಿಗೆ ಸೇರಿದ ಅಕ್ಕಪಕ್ಕ ಜಮೀನುಗಳಲ್ಲಿ ಯಾಕೆ ಇಂಥ ವ್ಯತ್ಯಾಸ ಅನ್ನೋದು ಗೊತ್ತಾ ನಿಮಗೆ ಗೊತ್ತಿದೆ ಚಂದ್ರಾದೇವಿ ಗೊತ್ತಿದೆ ಎಲ್ಲರಿಗೂ ಬೇಕಾಗಿರೋದು ಕೆರೆ ನೀರನ್ನ ಸ್ವಾರ್ಥಿ ಕಾಳಪ್ಪ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ ನಾಲೆ ನೀರನ್ನ ತಡೆಗಟ್ಟಿದ್ದಾನೆ ಹೌದು ಇದು ಯಾವ ನೀರು ಇದರ ಬಗ್ಗೆ ಕೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಕೇಳಿದವರನ್ನ ನಿರ್ದಯವಾಗಿ ಕೊಂದಾಕ್ತಾನೆ ಸರ್ಕಾರ ಜನಗಳ ಉಪಯೋಗಕ್ಕೆ ಕಟ್ಟಿಸಿರೋ ಕಟ್ಟೆ ನೀರಿನ ಮೇಲೆ ಎಲ್ಲರಿಗೂ ಹಕ್ಕಿದೆ ನಿಜ ಆದರೆ ದಬ್ಬಾಳಿಕೆಯಿಂದ ತನ್ನ ಸ್ವಾರ್ಥ ಸಾಧನೆ ಮಾಡ್ಕೊಳ್ತಿದ್ದಾನೆ ಅವನೇ ಮಾಡ್ಕೊಂಡಿರೋ ಎಲ್ಲೆ ಕಟ್ಟಿನಲ್ಲಿ ಅಪ್ಪು ತಪ್ಪಿ ಯಾರಾದರೂ ಹೋದ್ರೆ ಅವರು ಜೀವ ಸಹಿತ ಹಿಂತಿರುಗಲ್ಲ ಇದರ ಬಗ್ಗೆ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ಹೇಗೋ ಅದನ್ನು ತಿಳ್ಕೊಂಡು ದೂರು ಸರ್ಕಾರದವರಿಗೂ ಮುಟ್ಟಿರೋ ಹಾಗೆ ಮಾಡ್ತಿದ್ದಾನೆ ಅದು ನನಗೂ ಗೊತ್ತು ನಿನ್ನೆ ಕರಿಯಪ್ಪನ ಗತಿ ಏನಾಯ್ತು ಅಂತ ನಾನೇ ಕಣ್ಣಾರ ನೋಡದ್ನಲ್ಲ ನ್ಯಾಯಕ್ಕೆ ಬಗ್ಗೋದಿಲ್ಲ ಅಂತ ತಿಳಿದು ನಾಳೆ ನೀರು ಬಿಡೋದಕ್ಕೆ ಹೋದ ಅಪ್ಪನ ಅತಿ ಬುದ್ಧಿವಂತಿಕೆ ಅಂತ ಕೊಲೆ ಮಾಡಿಬಿಟ್ಟ ಪಾಪಿ ಸರ್ಕಾರದಿಂದ ಸಹಾಯ ಸಿಗುತ್ತೆ ಅನ್ನೋದು ಕನಸಾಗೋಯ್ತು ಹಾಳು ದೇವರಿಗೂ ಕಣ್ಣಿಲ್ಲ ಅಂತ ಕಾಣುತ್ತೆ ನಿಮ್ಮ ತಪ್ಪು ತಿಳ್ಬೇಡಿ ದೇವರು ಕಣ್ಣು ಮುಚ್ಚಿಕೊಳ್ತಿಲ್ಲ ಎಲ್ಲ ನೋಡ್ತಿದ್ದಾನೆ ತಪ್ಪು ಮಾಡಿದವರು ಯಾರೂ ಅವನ ಶಿಕ್ಷೆಯಿಂದ ಎಂದಿಗೂ ತಪ್ಪು ಆಗಿಲ್ಲ ಒಂದಲ್ಲ ಒಂದಿನ ಸರ್ಕಾರದಿಂದ ಸಹಾಯ ಸಿಕ್ಕೇ ಸಿಗುತ್ತೆ ಅದರೊಳಗಾಗಿ ನಾನೇ ಅವನಿಗೆ ಬುದ್ಧಿ ಕಲಿಸ್ತೀನಿ ನಿಮ್ಮನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಆಶಾ ಭಾವನೆ ಹುಟ್ಟಿತು ನಮ್ಮ ಹಳ್ಳಿ ಜನರ ಕಣ್ಣೀರನ್ನ ನೀವೇ ಒರೆಸಬೇಕು ಅವರಿಗೆ ಹೊಸಬಾಳನ್ನು ಕೊಡಬೇಕು ಬನ್ನಿ ಆ ಕೆರೆ ಕಟ್ಟೆಯಲ್ಲಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇದೇ ತಾನೇ ನೀವು ಹೇಳಿದ ಕೆರೆ ಕಟ್ಟೆ ಹೌದು ಅಲ್ಲಿ ನೋಡಿದ್ರೆ ಕೆರೆ ಹತ್ರ ಯಾರು ಬರಬಾರ್ದಂತ ಕಾಳಪ್ಪ ತನ್ನ ಕಡೆಯವರನ್ನ ಹೇಳ್ಕಾವನಿಟ್ಟಿದ್ದಾನೆ ಅಲ್ಲಿ ಕಾಣ್ತಿದೆಯಲ್ಲ ಎದುರಿಗೆ ತೂಬಿನ ಭಾಗವನ್ನು ತೆಗೆಯೋ ಕೀಲಿ ಅದನ್ನು ತೆಗೆದು ಬಿಟ್ರೆ ನಮ್ಮ ಜಮೀನಿಗೆಲ್ಲ ನೀರು ಸಿಗುತ್ತೆ ಅಲ್ವೇ ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಕೆರೆ ಕಟ್ಟೆ ಇರೋ ಸ್ಥಳ ತೂಬಿನ ಬಾಗಿಲು ಇರೋ ಜಾಗ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ನನಗೆ ಚೆನ್ನಾಗಿ ಗೊತ್ತು ನಿನ್ನೆ ತಾನೇ ಈ ಹಳ್ಳಿಗೆ ಹೊಸಾಗಿ ಬಂದಿದ್ರ ಇಷ್ಟು ಬೇಗ ಇದನ್ನೆಲ್ಲ ಹೇಗೆ ತಿಳ್ಕೊಂಡ್ರೆ ನನ್ನ ಜೊತೆಲಿ ಬನ್ನಿ ಹಾಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಇದೇನು ಅಂತ ನಿಮಗೆ ಗೊತ್ತಿರಬಹುದು 16 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಗಂಡ ಹೆಂಡತಿ ಇಬ್ಬರು ಪುಟ್ಟ ಮಕ್ಕಳು ಇಲ್ಲಿ ವಾಸ ಮಾಡ್ತಿದ್ರು ಇದೇ ಕಾಳಪ್ಪನ ವಕ್ರದೃಷ್ಟಿ ಅವರ ಮೇಲೆ ಬಿತ್ತು ಅವರ ನಾಶಕ್ಕೆ ಕಾರಣವಾಯಿತು ನಂದಗೋಕಲದಂತಿದ್ದ ಮನೆಯ ಯಜಮಾನ ಅವನ ಹೆಂಡತಿಯನ್ನು ನಿಷ್ಕರಣೆಯಿಂದ ಕಾಳಪ್ಪನ ಕಡೆಯವರು ಕೊಂದು ಬಿಟ್ಟರು ಅವರಿಗೆ ಅಷ್ಟಕ್ಕೆ ಸಮಾಧಾನವಾಗಲಿಲ್ಲ ಅಂತ ಕಾಣುತ್ತೆ ಮನೆ ಯಜಮಾನನ ಚೆನ್ನಾಗಿ ಹೊಡೆದು ಪಡೆದು ಚಿತ್ರಹಿಂಸೆ ಮಾಡಿ ಅದೇ ಮನೆಗೆ ಕೂಡಿ ಹಾಕಿಬಿಟ್ರು ಆಮೇಲೆ ಅದಕ್ಕೆ ಬೆಂಕಿ ಇಟ್ಟು ಆದರೆ ಮಕ್ಕಳನ್ನೇನೂ ಮಾಡಲಿಲ್ಲ ಅದೇ ಸಮಯಕ್ಕೆ ನಿಮ್ಮ ತಂದೆ ಅಲ್ಲಿಗೆ ಬಂದರು
ಅನಾಥರಾಗಿ ಅಳತಾ ನಿಂತಿದ್ದ ಮಕ್ಕಳನ್ನು ನೋಡಿ ಸಂತೈಸ್ತಾ ಮನೆ ಕರ್ಕೊಂಡು ಹೋದರು. ಆದರೆ ಆ ಮಕ್ಕಳ ಪೈಕಿ ಹೆಣ್ಣು ಮಗುನ ಮನೆಯಲ್ಲಿಟ್ಟು ಬೆಳೆಸಿದ್ರು, ಗಂಡು ಮಗುನ ಪಟ್ಟಣಕ್ಕೆ ಕಳಿಸಿ ಓದಿಸಿದ್ರು. ಆ ಗಂಡು ಮಗು ನಾನೇ. ನೀನೇ ಆ ಗಂಡು ಮಗನ ಆಧಾರವೇನು? ನಿಮ್ಮ ತಂದೆ ಬರಹ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ವೇ? ನೋಡಿ, ಅವರು ನನಗೆ ಬರೋದಕ್ಕಾಗದ. ಹೌದು, ಇದು ನಮ್ಮ ಅಪ್ಪಾಜಿ ಬರೆದಿರೋ ಕಾಗದ. ನಿಮ್ಮ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಹಳ್ಳಿಗೆ ಬಾ ಅಂತ ಬರೆದಿದ್ದಾರೆ. ಈಗ ನನ್ನ ತಂಗಿ ನಮ್ಮನೇಲೇ ಇದ್ದಾಳೆ. ಗೌರಿನೇ ನಿಮ್ಮ ತಂಗಿ? ಮುಂದೆ ನಿಲ್ಲಕ್ಕಾಗದ ಎಂಪಟ್ನ ಕೊಂಡಿರ್ಬೇಕಾದ್ರೆ ಇವನ್ ಯಾವ ಲೆಕ್ಕ ಬಿಡಿ? ನಾನು ಅವನಿಗೆ ತಿಳ್ಕೊಂಡಿದ್ದ ಮಗ. ಆದ್ರೆ ಈಗ ಗೊತ್ತಾಯ್ತು ಆ ಪ್ರಕಾಶ ನಮಗಿಂತ ಬುದ್ಧಿವಂತನಾಗವನೇ. ನೋಡು ಅವನ್ ಯಾರು ಎಲ್ಲಿ ಅವನು ಎಲ್ಲರೂ ಅದಕ್ಕೆ ತೆಗೆಕಾಕ್ಬಿಡೋಣ ಅಂತಿದ್ದೆ. ಆದ್ರೆ ನಾನು ಪುಣ್ಯ ಅಲ್ಲ ಹುಲಿ ಹುಲಿ ಅಂತ ಗರ್ಜಿಸ್ತಾ ಇದೆ. ಅದ್ರ ಗರ್ಜನೆ ನಾವು ಅಡನಿ ತಲಾಶ್ ಮಾಡ್ಬೇಕು. ಅದ್ ಹೆಂಗ್ ಮಾಡ್ತೀವೋ ಏನ್ ಮಾಡ್ತೀವೋ ನನಗೊಂದು ಗೊತ್ತಿಲ್ಲ. ಅವನ್ ಮಟ್ಟ ಹಾಕೋ ಜವಾಬ್ದಾರಿ ನಿನಗ್ ಸೇರ್ತೀನಿ. ಹಂಗೆ ಆಗಿ ಅಪ್ಪಯ್ಯ, ನಾನು ಈಗ ಅದ್ಕೆ ಆಸೆ ಹೊಂಟಿದ್ದೀನಿ. ಹಿಂಗೆ ಚಿಟ್ಕೆ ಹೊಡೆಯೋದ್ರಾಗಿ ಅವನ್ನ ಇಲ್ಲ ಅನ್ಸ್ಬಿಡ್ತೀನಿ ಬಿಡು. ರಾಜ
ಸರ್. ಸ್ವಲ್ಪ ಎಚ್ಚರ ತಪ್ಪಾರ್ದು. ನಿಗಾ ಮಡಿಗೆ ಕೆಲಸ ಮುಗಿಸ್ಬೇಕು. ಹೋಗುವ ಬತ್ತಿನಪ್ಪ. ಮುಚ್ಚುಮರೆ ಮಾಡ್ತೀಯಲ್ಲ ಹೇಳಕ್ಕಿಲ್ವಾ? ಹೋಗ್ಲಿ ಬಿಡು, ನನ್ನ ಹತ್ರ ಹೇಳ್ದಿರೋ ವಿಷಯ ಆದ್ರೆ ಹೇಳಲೇ ಬೇಡ. ಹೇಳ್ದಿರುವಂತ ವಿಷಯ ಏನಿಲ್ಲ ಗೌರ, ನೀನೇ ನನ್ ಪಿರಾಣ ಅಂತ ತಿಳ್ಕೊಂಡಿರುವಾಗ ನಿಂತವನ ಮುಚ್ಚುಮರೆ ಮಾಡ್ತೀನ ನನ್ನ ಜಿಂಕೆ ಮರಿ. ಬರೀ ಬಾನಲ್ಲಿ ಹೇಳಿದ್ರೆ ಸಾಕ? ಅದ್ ಯಾಕೆ ಬೆಳೆಸ್ಯ? ಏನು ಅಂತ ಸರ್ಸರ ಅಂತ ಹೇಳ್ಬಿಡು. ಏನಿಲ್ಲ ಗೌರ, ನಮ್ಮ ಅಯ್ಯ ನಂಗೊಂದ್ ಕೆಲಸ ಒಪ್ಪಿಸ್ಬಿಟ್ಟವನೆ. ಇವತ್ ಸಂಜೆ ಒಳಗ ಅದ್ ಮಾಡಿ ಮುಗಿಸ್ಬೇಕು. ಅಕ್ಕಿ ಹೆಂಗೆ ಅಂತ ಯೋಚನೆ ಮಾಡ್ತಾ ಇವನಿ. ಗೌರ, ನೀನ್ ಮನಸ್ಸು ಮಾಡಿದ್ರೆ ಒಂದ್ ಕ್ಷಣದಾಗ ಮುಗ್ದೈತೈತೆ ನನ್ ಜಿಂಕೆ ಬರಿ. ಆದ್ರೆ ನೀನೇನಂತೀಯೋ ಅಂತ. ನನ್ನಿಂದ ಆಗೋ ಕೆಲ್ಸನ ಅದೇನು ಹೇಳು ಮತ್ತೆ? ನನ್ ಮಾನ ಪಿರಾಣ ಎಲ್ಲ ನಿನ್ಗೆ ಒಪ್ಸಿವ್ನಿ ಅಂತದ್ರಲ್ಲಿ ಈ ಕೆಲ್ಸ ಹೆಚ್ಚ? ಅದೇನ್ ಹೇಳು, ಎಂತ ಕೆಲ್ಸ ಆದ್ರೂ ಸಹಿ ಮಾಡ್ಬಿಡ್ತೀನಿ. ಗೌರ, ನಿಮ್ ಮನೆಯಾಗ ಹೊಸ್ದಾಗ ಒಬ್ಬ ಕೆಲ್ಸ ಬಂದ್ ಸೇರೋನಲ್ಲ. ಓ, ಯಾರು? ಆ ಪ್ರಕಾಶ? ಅವನೇ. ಅವನಿಂದ ನಮ್ಮ ಅಪ್ಪನಿಗೆ ಬಹು ತಲ್ಲವಾಗ್ಬಿಟ್ಟಿದೆ. ಅಕ್ಕೆ, ಅಕ್ಕೆ, ಅವನ್ ಯಾರು, ಎಲ್ಲಿಂದ ಬಂದವನೇ ಅನ್ನೋದ್ ನೋಸಿ ಪತ್ತೆ ಹಚ್ಚಬೇಕು. ಅವನ್ ತಾವ್ ಏನಾರ ಮುಖ್ಯವಾದ ಕಾಜಕ ಪತ್ರ ಇದ್ರು ಇರ್ಬೋದು, ಅದ್ ಹೆಂಗಾರ ಮಾಡಿ ಕಾಸ್ಕೊಂಡ್ಬರ್ಬೇಕಷ್ಟೇ. ಆಯ್ತದ? ಓ, ಅಷ್ಟೇನಾ? ನಾನೇನೋ ಅನ್ಸಿದ್ದೆ. ರಾಜ, ನೀನೇನು ಯೋಚನೆ ಮಾಡ್ಬೇಡ. ನಾಳೆ ಒಟ್ಟಾರೆ ಬರುವಾಗ ನೀನ್ ಹೇಳಿದ ಕೆಲಸ ಮಾಡ್ಕೊಂಡೇ ಬರ್ತೀನಿ. ಎಲ್ಲ ಒಸಿ ನಗು ನೋಡಣ. ಗೌರಿ, ಬರೀ ಜಿಂಕೆ ಮರಿ ಅಲ್ಲ, ಬಂಗಾರದ ಜಿಂಕೆ ಮರಿ. ನನ್ ರಾಜ ಯಾವಾಗ್ಲೂ ಹಿಂಗೆ ನಗ್ ನಗ್ತಾ ಇದ್ರೆ ನನ್ಗೆ ಅದೇ ಸಂತೋಷ. ರಾಜ ಗೌರಿ, ಅಯ್ಯೋ ಪಾಪಿಗಳ ವತಾರ ಏನ್ ಕಷ್ಟಪಟ್ಟು ನಾಟಿ ಆಗಿದ್ರೆ ಹಾಳು ಮಾಡ್ತಿದ್ದೀರಲ್ರು. ಅನ್ಯಾಯಕ್ಕೂ ಒಂದು ಮಿತಿ ಬೇಡ. ಈ ಹಳ್ಳಿನ ನಿಂದು ತಿಳ್ಕೊಂಡ್ರೆ ಬರವಾದಿ ಅಂತ ಹೇಳ್ತಾ ಇದೀನಿ. ಇಲ್ಲ ಹೊಂಟೋಗ್ಬಿಡಿ, ಇಲ್ಲ ಅವರೇ ಆಳದಲ್ಲಿ ಕೆಂಪೇನನ್ನ ಕಲ್ರು ಹೊಡಿತಿದ್ದಾರೆ. ಬೇಗ ಬನ್ನಿ, ಬೇಗ ಬನ್ನಿ. Thank you.
ಕಣೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಕಣೆ, ದೇವರು ನಿಮ್ಮನ್ನು ಸಂದಾಗಿಟ್ಟಿರಲಿ. ಇವತ್ತು ನನ್ನ ಪೈರ್ನೆಲ್ಲ ಉಳಿಸ್ಕೊಟ್ಬಿಟ್ರಿ ಕಣೆ, ನನ್ನ ಪೈರ್ನೆಲ್ಲ ಉಳಿಸ್ಕೊಟ್ಬಿಟ್ರಿ. 100 ವರ್ಷ ಮರ ನಂಗೆ ಚೆನ್ನಾಗಿ ಬಾಳಿ. ಪ್ರಕಾಶನಿಗಳಿಗೆ, 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 ಪ್ರಕಾಶನಿಗಳಿಗೆ. ಪ್ರಕಾಶ್, ಇವತ್ತು ನಿಮ್ಮಿಂದ ಇವನು ಪ್ರಾಣ ಗದ್ದೆ ಎರಡೂ ಉಳಿಯಿತು. ಇದೇ ತರ ಈ ರಾಕ್ಷಸರು ಎಲ್ರಿಗೂ ಎಷ್ಟೊಂದು ಕಷ್ಟ ಕೊಡ್ತಿದ್ರು. ಹೇಳೋರು ಕೇಳೋರು ಯಾರು ಇಲ್ಲದೆ ಕಾಳಪ್ಪನವ್ರ ಕಡೆಯವರು ತುಂಬಾ ಹೆಚ್ಚಿಕೊಂಡಿದ್ರು. ಇವತ್ತು ನೀವು ಅವರಿಗೆ ಚೆನ್ನಾಗಿ ಪಾಠ ಕಲಿಸಿದ್ರೆ ಇನ್ಮೇಲೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲ. ಸತ್ಯ, ಧರ್ಮ, ಧೈರ್ಯ ಇದಕ್ಕೆ ಸಮನಾದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸತ್ಯ ಅನಿಷ್ಠೆಗೆ ಎಂದಿಗೂ ಸೋಲಿಲ್ಲ. ನಾವೆಲ್ಲ ಒಂದಾಗಿ ಮನಸ್ಸು ಮಾಡಿದ್ರೆ ಕಾಳನ ಗುಂಪನ್ನ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿರೋ ದುಷ್ಟ ಶಕ್ತಿಗಳನ್ನೇ ಸದೆ ಬಡಿಬಹುದು. ಇನ್ಮ್ಯಾಗ ನೀವೇ ನಮ್ಗೆ ನಾಯಕರು, ನೀವು ತೋರಿಸದಾರಿಯಾಗಿ ನಾವು ನಡೀತೀವಿ. ನಮ್ಮನ್ನ ಈ ಹಳ್ಳಿನ ಈ ರಾಕ್ಷಸರ ಕೈಯಿಂದ ಕಾಪಾಡೋಬಾರ ನಿಮ್ದು. ಹೌದು, ಬನ್ನಿ ಮನೆಗೆ ಹೋಗೋಣ. ನಿಮ್ ಗಾಯನೆಲ್ಲ ತುಳಿದು ಔಷಧಿ ಹಾಕ್ತೀನಿ, ಬನ್ನಿ.
Please.
ಬಂದಿವ್ನಿ. ಅವ ಇನ್ನು ಏನಾದ್ರೂ ಬೇಕಾ? ಏನು ಬೇಕಾಗಿಲ್ಲ, ಅಡಿಗೆ ಕೆಲಸ ನೋಡು. ಥ್ಯಾಂಕ್ ಯು. ಗೊತ್ತಾಯ್ತು, ನಾನು ಜಮೀನ್ ಕಡೆ ಹೋಗಿ ಬರ್ತೀನಿ. ಮಧ್ಯಾಹ್ನ ಊಟಕ್ಕೆ ಬೇಗ ಬಂದ್ಬಿಡಿ. ಸದ್ಯ ನಮ್ ಶಿವ ಇಲ್ಲೇ ಅವನಲ್ಲ, ಇಲ್ಲಿಗಾದ್ರೂ ಹೊಂಟೋದ್ನು ಅಂತ ಇದ್ದೆ. ಶಿವ ಶಿವ ಶಿವ, ನಿನಗೆ ಅಂತ ಸ್ಪೆಷಲ್ ಆಗಿ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಬರ್ತೀನಿ. ಯಾಕೆ ಗುರು, ಈ ಭೂಪತಿ ರಂಗ ಮಾಡಿದ್ಮೇಲೆ ಸಂದಾಕೆ ಇರ್ಬೇಕು. ನಮ್ ಟೀ ಕುಡಿದು ಬಿಟ್ರೆ ಸಂಜೆ ತನಕ ಊಟ ಬೇಡ, ತಿಂಡಿ ಬೇಡ. ಏನ್ ಶಿವ, ಈ ಆಳಾದ ಬೂಟು ಸೂಟು ಹಾಕೊಂಡು ಒತ್ತಾರೆಯಿಂದ ಸಂಜೆವರೆಗೂ ಬಿಸಿಲಾಗಿ ದುಡಿತಿಲ್ಲ, ನಿನಗೆ ತೊಂದರೆ ಆಗಕ್ಕಿಲ್ವಾ? ಅದಕ್ಕೇನ್ ಮಾಡ್ಬೇಕು ಅಂತೀಯ? ಅದಕ್ಕೆ ಈ ಸೂಟು ಬೂಟು ಎಲ್ಲ ಕಿತ್ ತೊಗೊಂಡ್ಬಿಟ್ಟು ನಮ್ಮಂಗೆ ತಂಗಿ ಪಂಚೆ ಹಾಕೊಂಡ್ರೆ ನಿಂಗೂ ಕೆಲಸ ಮಾಡೋ ತೊಂದರೆ ಇದಕ್ಕಿಲ್ಲ. ನನಗೊಂದು ಯೋಚನೆ ಹೊಳಿತಾ ಇದ್ದೆ. ಏನದು? ನನ್ನ ತಾವನ ಜೊತೆ ಹೊಸ ಬಟ್ಟೆ ಐತೆ, ಕೊಡ್ತೀನಿ ತೊಟ್ಕೊಂಬಿಟ್ಟು. ನನ್ನ ಹತ್ರನೇ ಪೆಟ್ಟಿಗೆಲಿದೆ. ಹಂಗ ಹಂಗಾದ್ರೇನು, ಇದ್ ದಿವಸ ಪೆಟ್ಟಿಗೆಲಿ ಪೂಜೆ ಮಾಡ್ತಿದ್ಯಾ? ಹಳ್ಳಿ ಇದ್ಮೇಲೆ ನೀನು ಹಳ್ಳಿಯವ್ರ ಹಂಗೆ ಇರ್ಬೇಕು. ನೋಡು ಕೊಡ್ತೀನಿ, ಈಗಲೇ ಉಟ್ಕೊಂಡು ಹೊಲಕೋ. ಶಿವ, ಹಳ್ಳಿ ಜನ ನಿನ್ ನೋಡಿದ್ರೆ ಹೋಗ್ ಖುಷಿ ಪಡ್ತಾರೆ. ಉಟ್ಕ ಉಟ್ಕ. ನಮಸ್ಕಾರ ಚಂದ್ರಾದೇವಿ. ನಮಸ್ಕಾರ.
ಗುರ್ತು ನಂಗೆ ಸಿಗ್ಲಿಲ್ಲ. ಈ ಡ್ರೆಸ್ನಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಕಾಣ್ತೀರ. ಈ ಮಣ್ಣಲ್ಲಿ ಜನ್ಮವೆತ್ತಿದ ನಾನು ಮಾಡಬೇಕಾದ ಮೊದಲನೇ ಕರ್ತವ್ಯನೇ ಇದು. ಬನ್ನಿ ಹೋಗೋಣ. ಬೆಳಗ್ಗೆ ನಿದ್ದೆ ಬರ್ತಾನೆ ಚಿನ್ನಣ್ಣ. ನಮ್ಮ ಊರ್ಗತಿ ಏನಣ್ಣ ಹೆಂಗಾಗೋಗ್ಬಿಡ್ತು? ಹೇಳೋರು ಕೇಳೋರು ಯಾರು ಇಲ್ವಾ? ಅದೇ ಆ ಕಾವಣಿಸೆ ತಾನೆ ನೀನ್ ಹೇಳ್ತಿರೋದು. ಹೌದು, ಅವ್ನ್ಗೆ ಯಾರಾದ್ರೂ ಈಗ್ಲೇ ಆಗ್ಲೇ ಬರ್ತಾರ, ಬೆಣ್ಣ ಮೂಳೆ ಮುರಿದು ಬಿಸಾಕ್ತಾರ ಅವ್ನ್ಗೆ. ಯಾರು ಬರ್ತಾರೋ ಏನಪ್ಪ, ಸುಮ್ಮನೆ ಯಾರಾದ್ರೂ ಕೇಳಿ ಬಿದ್ದಿತ್ತು ಅದೊಂದು ನಮ್ಗ ಆಚಾರ. ನಮಸ್ಕಾರ ಅಮ್ಮ ಅವರೇ. ನಮಸ್ಕಾರ ತಮ್ಮ. ನಮಸ್ಕಾರ ಚಿಕ್ಕಣ್ಣವರೇ. ನೀವು ನಮ್ಮಂಗೇನೆ? ಹೌದು ತಮ್ಮ, ನಾನು ನಿಮ್ಮಂತೇನೆ ಈ ಪವಿತ್ರ ಕನ್ನಡ ತಾಯಿಯ ಮಡಿಲಲ್ಲಿ ಹುಟ್ಟಿ ಬೆಳೆದ ರೈತ. ಜನ್ಮ ನೀಡಿದ ಮಣ್ಣಿಗಾಗಿ ದುಡಿಬೇಕಾದ್ದು ರೈತರಾದ ನಮ್ಮೆಲ್ಲರ ಕರ್ತವ್ಯ. ಹೌದು, ರೈತರೇ ಭಾರತ ದೇಶದ ಬೆನ್ನೆಲುಬು. ರೈತನ ಉದ್ಧಾರವಾದ್ರೇನೆ ನಮ್ಮ ದೇಶ ಉದ್ಧಾರವಾಗೋದು. ಅದಕ್ಕೆ ಬೇಕಾದ್ದು ನಿಸ್ವಾರ್ಥ ಸೇವೆ. ಮೇಲು ಕೀಳೆಂಬ ಭೇದ ಭಾವಿಲ್ಲದೆ ನಾವೆಲ್ಲ ಒಂದೇ ಕುಲ ಅಂತ ತಿಳ್ಕೊಂಡು ಒಂದಾಗಿ ದುಡಿಯಬೇಕು. ಆಗ್ಲೇ ನಮ್ಮ ಬಾಳಿನಲ್ಲಿ ನಾವು ಸಾರ್ಥಕ ಪಡೆಯೋದು. ಈ ನಾಡಿನ ಮಣ್ಣು ಬೆಳೆವುದು ಹೊನ್ನು, ಮಣ್ಣಿನ ಮಕ್ಕಳೇ ನಾಡಿನ ಕಣ್ಣು. ಈ ನಾಡಿನ ಮಣ್ಣು ಬೆಳೆವುದು ಹೊನ್ನು, ಮಣ್ಣಿನ ಮಕ್ಕಳೇ ನಾಡಿನ ಕಣ್ಣು. ತುಂಬಿ ಹಜಡತೆ ನೀಗಿ ಬನ್ನಿ, ಜಾಗೃತ ಜನತೆ ನಾವು ಎನ್ನಿ, ನೆರವಾಗಿ ಬನ್ನಿ ಎಲ್ಲರೂ, ಛಲದಿಂದ ನಿಲ್ಲಿ ಎಲ್ಲರೂ. ನಾಡಿನ ಮಣ್ಣು ಬೆಳೆವುದು ಹೊನ್ನು, ಮಣ್ಣಿನ ಮಕ್ಕಳೇ ನಾಡಿನ ಕಣ್ಣು. ನೆರವಾಗಿ ಬನ್ನಿ ಎಲ್ಲರೂ, ಛಲದಿಂದ ನಿಲ್ಲಿ ಎಲ್ಲರೂ. ಹಸಿವಿನ ರೋದನೆ ಬಡವನ ವೇದನೆ ನೀಗಲು ದುಡಿಯೋಣ. ಧನಿಕರ ವಂಚನೆ ಸ್ವಾರ್ಥದ ಸಂಚನೆ ಅಳಿಸಲು ಕಲಿಯೋಣ. ಹಸಿವಿನ ರೋದನೆ ಬಡವನ ವೇದನೆ ನೀಗಲು ದುಡಿಯೋಣ. ಧನಿಕರ ವಂಚನೆ ಸ್ವಾರ್ಥದ ಸಂಚನೆ ಅಳಿಸಲು ಕಲಿಯೋಣ. ಹಸಿರು ಕ್ರಾಂತಿಯ ಹೂಡೋಣ, ಶಾಂತಿಯ ಕಹಳೆ ಊದೋಣ. ಹಸಿರು ಕ್ರಾಂತಿಯ ಕೂಡೋಣ, ಶಾಂತಿಯ ಕಹಳೆ ಊದೋಣ. ನೆರವಾಗಿ ಬನ್ನಿ ಎಲ್ಲರೂ. ಈ ನಾಡಿನ ಮಣ್ಣು ಬೆಳೆವುದು ಹೊನ್ನು, ಮಣ್ಣಿನ ಮಕ್ಕಳೇ ನಾಡಿನ ಕಣ್ಣು. ನೆರವಾಗಿ ಬನ್ನಿ ಎಲ್ಲರೂ, ಛಲದಿಂದ ನಿಲ್ಲಿ ಎಲ್ಲರೂ. ಯೋಗಿಗೆ ಸಮನಾರಿಲ್ಲ, ಬೆವರಿನ ಬೆಲೆಯ ಕಟ್ಟುವರಿಲ್ಲ.
ನೇಗಿಲ ಯೋಗಿಗೆ ಸಮನಾರಿಲ್ಲ ಸಮನಾರಿಲ್ಲ ಬೆವರಿನ ಬೆಲೆಯ ಕಟ್ಟುವರಿಲ್ಲ ಕಟ್ಟುವರಿಲ್ಲ ಸತ್ಯದ ಭೂಮಿಯಲ್ಲಿ ಸ್ನೇಹದ ಬೀಜ ಚೆಲ್ಲಿ ಸತ್ಯದ ಭೂಮಿಯಲ್ಲಿ ಸ್ನೇಹದ ಬೀಜ ಚೆಲ್ಲಿ ಪ್ರೀತಿಯ ಬೆಯ ಬೆಳೆಯೋಣ ದ್ವೇಷದ ಕಳೆಯ ಕೀಳೋಣ ನೆರವಾಗಿ ಬನ್ನಿ ಎಲ್ಲರೂ ಈ ನಾಡಿನ ಮಣ್ಣು ಬೆಳೆವುದು ಹೊನ್ನು ಮಣ್ಣಿನ ಮಕ್ಕಳೇ ನಾಡಿನ ಕಣ್ಣು ತುಂಬಿ ಹಜಡತೆ ನೀಗೆ ಬನ್ನಿ ಜಾಗೃತ ಜನತೆ ನಾವು ಎಣ್ಣಿ ನೆರವಾಗಿ ಬನ್ನಿ ಎಲ್ಲರೂ ಜಲದಿಂದ ನಿಲ್ಲಿ ಎಲ್ಲರೂ ಏನ್ ಮಾಡ್ಲಿ ರಾಜಾ, ಬೇಗ ಬರವ ಅಂದ್ರೆ ಆಯ್ತಾ ಇಲ್ಲ. ನಮ್ಮ ಮನೆ ಕೋಣೆಲಿ ಒಂದ್ ಕೋತಿ ಬಂದು ಸೇರ್ಕೊಂಡೈತೆ. ಕೆಲ್ಸಕ್ಕೆ ತಪ್ಪಿ ಬರೋ ಹೊತ್ತಿಗೆ ಸಾಕ್ ಸಾಕಾಗೋಯ್ತು. ಸರಿ ಗೌರ, ಹೇಳ್ದಿಶ ಏನ್ ಮಾಡ್ದೆ? ನನ್ ರಾಜ ಹೇಳದ್ಮೇಲೆ ಸುಮ್ನೆ ಬಿಡ್ತೀನ? ನಿನ್ನ ಅವಯ್ಯನ ಕೋಣೆನಾಗ ಹೋಗಿ ಬಟ್ಟೆ ಬರಿ ಎಲ್ಲ ತಡ್ಕಾಡ್ಬಿಟ್ಟೆ, ಏನು ಸಿಕ್ನಿಲ್ಲ ರಾಜ. ಸಿಕ್ನಿಲ್ಲ ಆಮೇಕೆ 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 ಹಂಚಿತವ ಅವನ್ ಪೆಟ್ಟಿಗೆ ಇತ್ತು. ಮೆಲ್ಲಿಗೆ ಅಂಕಿ ತೆಗೆದು ನೋಡ್ದೆ, ಅದ್ರಾಗೆ ಒಂದು ಒಂದು ಪಿಸ್ತೂಲ್ ಇತ್ತು. ಇಷ್ಟಿಲ್ಲ ತಗೊಂಡಿದ್ದೀನಿ. ಇಲ್ಲ ರಾಜ, ಅದನ್ ತಗೊಂಡ್ ಬರಕ್ ಆಗ್ಲಿಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ಗೌರ, ಆ ಪಿಸ್ತೂಲ್ ಸಿಕ್ಕಿದ ತಕ್ಷಣ ತಗೊಂಡ್ಬರ್ಬೇಕು ಅಂತ ನೀನ್ ಬುದ್ಧಿ ಹೇಳಿದಿಲ್ಲೇನು? ಪಿಸ್ತೂಲ್ ಗಾನ ನನ್ ಕೈಗೆ ಸಿಕ್ಬಿಟ್ಟಿದ್ರೆ ಅವನ್ ಯಾರು ಏನು ಅಂತ ಅವನ್ ಪುರಾಣ ಎಲ್ಲ ಆಗ್ಬಿಡ್ತಾ ಇದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ, ಹಾಳು ಮಾಡ್ಬಿಟ್ಟೆ. ಕೋಪ ಮಾಡ್ಕೋಬೇಡ ರಾಜ, ನಾನು ಅದನ್ ತಕ್ಕ ಬರ್ಬೇಕು ಅಂತಾನೆ ಇದ್ದೆ. ಅಷ್ಟ್ರಲ್ಲಿ ಅವಯ್ಯ ಬಂದೇ ಬಿಟ್ಟ ನೋಡು. ಕೆಟ್ನ ಬುಟ್ನ ಅಂತ ಅದನ್ನ ಅಲ್ಲೇ ಮಡಗ್ಬಿಟ್ಟು ಬರೋ ಹೊತ್ತಿ ನನ್ ಪ್ರಯಾಣನೇ ಹೊಂಟೋಯ್ತು. ಹೋಗು ಸಾಕಿರು. ಪಿಸ್ತೂಲ್ ಯಾಕೆ ಮಡ್ಕೊಂಡವ ನೀನು? ಹೋಗ್ಲಿ, ಹೆಂಗಾರ ಮಾಡಿ ಇವತ್ತು ಆ ಪಿಸ್ತೂಲ್ ತಗೊಂಡ್ಬರ್ತೀನು. ಗುರು ಗುರು, ಅವಳಿದಾಳಲ್ಲ ಗೌರಿ, ನೀನ್ ಹೇಳ್ದಂಗೆ ಅವಳ ಮೇಲೆ ನಿಗಾ ಮಡಗಿದ್ದೆ. ಒತ್ತಾರೆ ಗಂಟೆ ಟಾಣ ಅಂತ ಹೊಡೆಯಲು ತಡ, ಒಂದೇ ಓಟ ಓಡ್ಬಿಟ್ಲು. ನಾನು ಅವಳಿಂದೆ ನೀ ಒಂದೇ ಓಟ ಹೊಡೆದೆ. ಅವಳು ಎಲ್ಲಿಗೆ ಹೋದ್ಲು ಗೊತ್ತಾ? ಊರಾಚೆ ಕಾಳಪ್ಪುರ ಮಗ ರಾಜಗೌಡ ಅಂತ ಕೂತ್ಕೊಂಡು ಮಾತಾಡ್ತಾವಳೆ. ಯಾರು ರಾಜಗೌಡ? ಹ್ಞೂ ಗುರು, ಅವರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾವ್ರೆ. ನಾಣೆ ಆಗ್ಲು, ಬೇಕಾದ್ರೆ ನೀನೇ ಹೋಗಿ ನೋಡು, ನಿಂಗೆ ಗೊತ್ತಾಯ್ತದೆ. ಈಗ ಎಲ್ಲಿದ್ದಾರೆ ಅವರು? ಅವರು ಊರಾಚೆ ನರಿಗುಡ್ಡೆ ಅಂತ ಕೂತ್ಕೊಂಡು ಒಂದ್ ಬಂಡೆ ಮೇಲೆ ಪಿಸ 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 ಮಾತಾಡ್ತಾವ್ರೆ. ಸರಿ, ನಿನ್ ಮನೆಗೆ ಹೋಗು, ನಾನು ಈಗಲೇ ಬರ್ತೀನಿ. ಗುರು ಗುರು
बंद मेले निम्गे दयविट्टु नीवु मनेगे होगि लै अम्मवरन्न मने कर्कोंडु होगु मंड्र होगल प्रकाश एल्लि होग्तिद्दारे अल्ले इरोदु विषय ई ब्रूक बांडु ओंद दोड्ड केलस माडवने मनेगे बन्नि एल्ल विषय हेळ्ति बन्नि बन्नि राजा ನನ್ನ ಲಗ್ನ ಆತಿನಿ ಅಂತ ಮಾತು ಕೊಟ್ಟು ಅದೇಟ್ ದಿನ ಆಯ್ತು ನಿಜ ಏನ್ ರಾಜಾ ಯಾವಾಗ ನಮ್ಮ ಲಗ್ನ ಗೌರ ಯಾಕಂ ಕೇಳಿದೆ ನರಿ ಗುಡ್ಡ ದ್ಯಾವರ ಮುಂದೆ ನಿನ್ನ ಲಗ್ನ ಆಗಿ ಎಷ್ಟೊಂದು ದಿವಸ ಆಯ್ತು ಅದೇನೋ ನಿಜ ರಾಜ ಯಾರಿಗೂ ಗೊತ್ತಾಗದಂಗೆ ನಮ್ಮ ಲಗ್ನ ಆಯ್ತು ಆದ್ರೆ ಊರವರಿಗೆಲ್ಲ ತಿಳಿದಂಗೆ ನನ್ನ ಲಗ್ನ ಆತಿನಿ ಅಂತಲ್ಲ ಅದು ಯಾವಾಗ ರಾಜ ಅದ ಇನ್ನೊಂದು ಸಿದಿನ ತಾಳು ಆಮೇಲೆ ಮಾಡ್ಕತ್ತೀರಿ ನಾನು ಕೇಳ್ತಾಗಿಲ್ಲ ಹಿಂಗೆ ಹೇಳ್ಕೊಂಡ ಕಾಲ ಕಳೆದ್ರೆ ಹೆಂಗೆ ರಾಜ ಕೋಪ ಮಾಡ್ಕೋಬೇಡ ನನಗೆ ಯಾಕೋ ಈ ತರ ಕಳ್ಳರಂಗ ನಿನ್ನ ಬಂದು ನೋಡೋದು ತುಂಬಾ ಎದ್ರಕ್ಕೆ ಆತೈತೆ ಇಲ್ಲಿ ನೋಡು ಆದಷ್ಟು ಬೇಗ ಊರಾರ ಮುಂದೆ ನಾವಿಬ್ಬರು ಮದುವೆ ಮಾಡ್ಕೊಂಡು ಎಂಟೇ ಗಂಡ ತರ ತಲೆ ಎತ್ತಿಕೊಂಡು ಸುಖವಾಗಿ ಬಾಳ್ಬೇಕು ಅಂತ ನನಗೆ ಬಹು ಆಸೆ ಆಗುತ್ತೆ ರಾಜ ಸರಿ ನಿಂತ ಕೆಲಸ ಎಷ್ಟು ದಿವಸದಿಂದ ಮಾಡ್ತಾ ಇದೀಯಾ ನಡಿ ಮನೆಗೆ ಹೆಚ್ಚಿಗೆ ಮಾತಾಡಿದ್ರೆ ಸಿಗಿದ ಹಾಕ್ಬಿಡ್ತೀನಿ ಮರ್ಯಾದೆಯಾಗಿ ನಡಿ ಗೌರಿ ಇನ್ನೊಂದ ಸಲ ಅವನ ಜೊತೆಲಿ ನೋಡಿದ್ರೆ ನಿನ್ನ ಗತಿ ನೆಟ್ಟಗಾಗೋಲ್ಲ जीवन नोड़ संतोष पड़ोद कणसोदे हक गौरी यारकिया गौरी गौरी ते ताय हटेली वे रक्त हंसकु निन्ना अण्डू निजवा इन बदक इन बदक नोड़ नोड़ वर्ष आयोड़ ನನ್ನ ಪಾಪಣ್ಣ ನಿನ್ನ ನೋಡಿದ ತಕ್ಷಣ ಆಚೆ ಗೋರ್ಬಂತ ತಪ್ಪಕಬೇಕಾದ ಈ ಕೈನಿಂದ ನಿನ್ನ ನೋಡ್ಬಿಟ್ಟೆ ಅಣ್ಣ ನಾನು ನೋಡ್ಬಿಟ್ಟೆ ಕ್ಷಮಿಸ್ಬಿಡ ಅಣ್ಣ ಕ್ಷಮಿಸ್ಬಿಡು ಕ್ಷಮಿಸೇ ತಾಳೇರು ಗೌರಿ ಅಳಬೇಡಮ್ಮ ಅಳಬೇಡ ಪರವಾಗಿಲ್ಲ ನನ್ನ ತಂಗಿ ತಾನೇ ನನ್ನ ಹೊಡೆದಿದ್ದು ನೀನು ಯಾವಾಗಲೂ ನಗನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಅಮ್ಮ ನಿಷ್ಠೂರವಾಗಿ ನಡೆಕೊಂಡೆ ರಾಜೇಗೌಡನಿಂದ ನೀನೆಲ್ಲ ಮೋಸ ಹೋಗ್ತೀಯೋ ಅನ್ನೋದೇ ನನಗೊಂದು ದೊಡ್ಡ ಭಯ ದಯವಿಟ್ಟು ಅವನ್ನ ಮರೆತು ಬಿಡಮ್ಮ ಏಕಂದ ಮರೆಯದು ನಾವಿಬ್ಬರು ಒಬ್ಬರಿಗೊಬ್ಬರು
ಬಹು ಪ್ರೀತಿಸ್ತೀನಿ. ಅವ್ರು ನನ್ನೇ ಮದುವೆ ಆಯ್ತೀನಿ ಅಂತ ಭಾಷೆ ಕೊಟ್ಟವ್ರೆ. ಹಂಗಿರುವಾಗ ಅವ್ರನ್ನ ಹೆಂಗಣ್ಣ ಮರೆಯೋದು? ಆ ಕೊಲೆಗಡಕನಿಗೆ ಭಾಷೆ ಒಂದು ಕೇಡು. ನಿರಪರಾಧಿಗಳ ರಕ್ತದಲ್ಲಿ ಕೈ ತೊಳಿತಿರೋ ಅವನ್ನ ನಾನೇ ಸರ್ಕಾರಕ್ಕೆ ಒಪ್ಪಿಸ್ತೀನಿ. ಅವನ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಗಲ್ಲು. ಅಣ್ಣ ಹೌದಮ್ಮ, ಅಂಥವನ್ನ ಮದುವೆಯಾಗಿ ನಿನ್ ಸೌಭಾಗ್ಯನ ಕಳ್ಕೊಳ್ಳೋದಕ್ಕಿಂತ ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿ ಇರ್ಬೋದು. ಹಾಕೊಂಡಿರೋ ಬಟ್ಟೆ ಬದಲಾಯಿಸೋದು ಸುಲಭನ ಅಕ್ಕ. ಅವ್ರನ್ನ ಮರೆತು ಇನ್ನೊಬ್ರನ್ನ ಮದುವೆ ಆಗೋದು, ಇದನ್ನ ತಿಳಿದವರು ಎಬ್ಚಾರ ಅನ್ನಕ್ಕಿಲ್ಲ. ಅಂತ ಹೆಸರು ತಗೊಂಡ್ ಬಾಳಕ್ಕಿಂತ ಸತ್ತೋಗೋದ ಮೇಲೆ ಅಲ್ವೇನಕ್ಕ ಗೌರಿ? ಅಣ್ಣ ನನ್ನ ಸ್ಥಿತಿಯಾಗೆ ನೀನು ಚೆನ್ನಾಗಿ ಯೋಚನೆ ಮಾಡಿ ನೋಡು. ನಿನ್ ತಂಗಿ ಸೌಭಾಗ್ಯನ ನಿನ್ ಕೈಯಾರ ನೀನೇ ಹಾಳು ಮಾಡ್ತೀಯ ಅಣ್ಣ. ಸಾಧ್ಯವಿಲ್ಲ ಗೌರಿ, ಇದೊಂದು ವಿಷಯದಲ್ಲಿ ನೀನು ಅವನ್ನ ಮರೀಲೇಬೇಕು. ಅಯ್ಯೋ ಅಯ್ಯೋ, ನಾನು ಎಂತಾನೇ ನಿನಗೆ ಹೇಳೋದು ಅಣ್ಣ. ಅಣ್ಣ ಇವಾಗ ಅದು ಇವಾಗ ನನ್ನ ಕೈ ಮೀರೋ ಬಿಟ್ಟೈತಲ್ಲ ಅಣ್ಣ, ನಾನು ಏನ್ ಮಾಡ್ಲಿ, ನಾನು ಏನ್ ಮಾಡ್ಲಿ ಅಣ್ಣ? ನಾನು ಅವ್ರನ್ನ ಮದ್ವೆ ಆದ್ರೇನೆ ಈ ಪ್ರಪಂಚದಲ್ಲಿ ಮುಖ ಇಟ್ಕೊಂಡು ಬಾಳ ಕಾಯ್ತಿದ್ದೆ. ಇಲ್ದಿದ್ರೆ ಇಲ್ದಿದ್ರೆ ನಾನು ಯಾವ್ದಾದ್ರೂ ಕೆರೆನೋ ಬಾವಿನೋ ಮಾಡ್ಕೋಬೇಕಾಯ್ತಿತ್ತು ಅಣ್ಣ. ಹೌದು, ಅಂಥ ತಲೆ ಹೋಗುವಂತದ್ದು ಏನಾಯ್ತು ಗೌರಿ? ಹೇಳು ಗೌರಿ ಹೇಳು. ಅಣ್ಣ ನಾನು ನಾನು ಇನ್ ಸ್ವಲ್ಪ ದಿವಸದಲ್ಲಿ ಅವ್ರ ಮಗುಗೆ ತಾಯಿ ಆಗ್ತಾ ಇದ್ದೀನಿ ಅಣ್ಣ. ಗೌರಿ ಏನಣ್ಣ, ಈಗಲೂ ಅವ್ರು ಮರ್ತು ಬಿಡು ಅಂತ ಹೇಳ್ತೀಯ ನೀನು? ಅವ್ರು ಕೆಟ್ಟವರು ಅಂತ ತಾನೇ ನೀವೆಲ್ಲ ಹೇಳೋದು. ತಪ್ಪು ಮಾಡೋದು ಮನುಷ್ಯನ ಸ್ವಭಾವ, ಒಂದ್ಸಲ ತಪ್ಪು ಮಾಡಿದ್ರೆ ಅವ್ರು ಯಾವಾಗಲೂ ಕೆಟ್ಟವರಾಗೇ ಇರ್ತಾರ. ಅಣ್ಣ ನೀನ್ ಮನಸ್ಸು ಮಾಡಿದ್ರೆ ಅವ್ರನ್ನ ಯಾಕೆ ಒಳ್ಳೆ ಒಬ್ಬ ಮನುಷ್ಯನಾಗಿ ಮಾಡಬಾರ್ದು? ಅಣ್ಣ ನಿನ್ ತಂಗಿ ಕುಂಕುಮನ ಉಳಿಸ್ಕೊಡಣ್ಣ, ಉಳಿಸ್ಕೊಡು ಅಣ್ಣ. ಅಣ್ಣ ನಾನ್ ನಿನ್ನ ಸೆರೆಗುಟ್ಟಿ ಭಿಕ್ಷೆ ಬೀಳ್ತಾ ಇದ್ದೀನಿ, ನನ್ ಮಾಂಗಲ್ಯ ಉಳಿಸ್ಕೊಡಣ್ಣ. ಅಣ್ಣ ಅಣ್ಣ ನಿನ್ ಕಾರ್ ಹಿಡ್ಕೊಂಡು ಕೇಳ್ಕೊತೀನಿ, ನನ್ ಮಾಂಗಲ್ಯ ಉಳಿಸ್ಕೊಡಣ್ಣ. ನಿನ್ ಮಾಂಗಲ್ಯ ಉಳಿಸ್ಕೊಡಣ್ಣ ಏನಣ್ಣ, ನನ್ ಮಾಂಗಲ್ಯ ಉಳಿಸ್ಕೊತೀನಿ ಅಂತ ಏನಣ್ಣ ಮಾತಾಡಣ್ಣ, ಮಾತಾಡು ನನ್ ಮಾಂಗಲ್ಯ ಉಳಿಸ್ಕೊಡಣ್ಣ, ನನ್ ಮಾಡ್ಕೊಡಣ್ಣ. ಗೌರಿ ಅಕ್ಕ ಗೌರಿ, ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗೌರಿ ನೀನು. ಎಂತ ಭಯಂಕರವಾದ ವಿಷ ಸರ್ಪದ ಜೊತೆಯಲ್ಲಿ ಸ್ನೇಹ ಮಾಡಿದ್ಯಾ ಅನ್ನೋದು ಗೊತ್ತಾಗ್ಲಿಲ್ವೇ? ನಿಮ್ ತಂದೆ ತಾಯಿನ ನಿರ್ದಯದಿಂದ ಆ ಚಂದ್ರನ್ರು ಕೊಲೆ ಮಾಡ್ಬಿಟ್ರಲ್ಲ, ಅದೇನಾದ್ರೂ ಅವ್ರ ಬಗ್ಗೆ ದ್ವೇಷ ಭಾವನೆ ಹುಟ್ಟಲಿಲ್ವೆ? ಅವನು ಸಿಕ್ಕಾಗ್ಬೇಕು ಅನ್ಸಿಲ್ವೆ ನಿಮ್ಗೆ ಅಕ್ಕ? ಹೋಗ್ಲಿ, ನಿನ್ನ ತಂದೆಗಿಂತ ಹೆಚ್ಚಾದ ಪ್ರೀತಿನ ಸಾಕಿದ ನಮ್ಮ ಅಪ್ಪಾಜಿನ ಕೊಂದ್ಬಿಟ್ರಲ್ಲ ಅದು ಗೊತ್ತಿಲ್ವಾ? ಆ ಕೊಲೆಗೆ ರಾಜೇಗೌಡನೇ ಕಾರಣ ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಪ್ಪಾಜಿ ಒಂದ್ತಾವಿಂದ ಬರುವಾಗ ಕಾಲ್ ಜಾರ್ಬಿ ಸತ್ರು ಅಂತ ಅವರು ಹೇಳಿದ್ರಲ್ಲ, ಹಾಗಂತ ಅವನು ಕತೆ ಕಟ್ಟಿ ನಿನಗೆ ಮೋಸ ಮಾಡ್ದ. ಆದ್ರೆ ನಮ್ಮ ಅಪ್ಪಾಜಿನ ಕೊಂದ್ಬಿಟ್ರು ಗೌರಿ, ಕೊಂದ್ಬಿಟ್ರು. ಅಯ್ಯಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಕ್ಕ. ಅಕ್ಕ ನನ್ಗೆ ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡಕ್ಕ. ದೇವ್ರಂತ ಅಪ್ಪಾಜಿನ ಕೊಂದ ಪಾಪಿನ ನನ್ ದೇವ್ರಂತ ನಾನು ಗೌರವ ಕೊಟ್ಟೆ. ಆದ್ರೆ ಆದ್ರೆ ಅವಳೇ ನನ್ನ ಭಾಗದ ಮುಳ್ಳಾಗಿ ಬಂದಿದ್ದಾರಲ್ಲ. ಭಗವಂತ ಭಗವಂತ ಇದನ್ನೆಲ್ಲ ಅನುಭವಿಸ ಬದಲು ನನ್ನ ಸಾವನ್ನು ಕೊಡಬಾರ್ದೆ, ಸಾವನ್ನು ಕೊಡಬಾರ್ದೆ ನನಗೆ ಸಾವನ್ನು. Thank you.
ಗೊತ್ತೆ ನನ್ನ ತಂಗಿ ಗೌರಿ ಸೌಭಾಗ್ಯದ ಒಡತನ ಈಗ ನಿನ್ನ ಕೈಲಿದೆ ಅದರಿಂದ ಇವತ್ತು ನೀನು ಉಳ್ಕೊಂಡೆ ಗೌರಿ ನಿನ್ನ ತಂಗಿನ ಹೌದು ಆ ನಿರ್ಭಾಗ್ಯಳೇ ನನ್ನ ತಂಗಿ ನೂರಾರು ನಿರಪರಾಧಿಗಳನ್ನು ಕೊಂದು ಅವರ ರಕ್ತದಲ್ಲಿ ಮುಳುಗಿ ಎದ್ದುದ್ದು ಸಾಲದು ಅಂತ ಏನು ಅರಿಯದ ನನ್ನ ತಂಗಿಗೆ ಮೋಸ ಮಾಡಿಬಿಟ್ಟಿಯಲ್ಲ ಇದರಿಂದ ನಿನಗೆ ಏನು ಲಾಭ ಬಂತು ಪ್ರಕಾಶ್ ಇದರಿಂದ ನನ್ನ ತಂಗಿ ಬಾಳೆ ಹಾಳಾಯ್ತು ಇನ್ನು ಸ್ವಲ್ಪ ದಿವಸದಲ್ಲೇ ಅವಳು ನಿನ್ನ ಮಗುವಿನ ತಾಯಿ ಆಗ್ತಿದ್ದಾಳೆ ಅವಳು ನಿನ್ನ ಪ್ರೀತಿಸಿದ್ದಕ್ಕೆ ನಿನ್ನಿಂದ ಅವಳಿಗೆ ಸಿಗೋ ಬಹುಮಾನ ಅವಮಾನ ಆತ್ಮಹತ್ಯೆ ಇಲ್ಲ ಪ್ರಕಾಶ್ ನಿನ್ನ ತಪ್ಪು ತಿಳ್ಕೊಂಡಿದೀಯ ಮರಿ ಕೊಟ್ಟಿದ್ದ ಯಾವ ಮುಂದೆ ಗೌರನ ನಾನು ಯಾವಾಗಲೂ ಮದುವೆ ಆಗ್ಬಿಟ್ಟೆ ಅವಳಿಗೆ ಅವಮಾನ ಆಗಕ್ಕೆ ಬಿಡಕ್ಕಿಲ್ಲ ಯಾವ ರಾಣಿ ಹಾಕೋ ಊರಿನವ್ರಿಗೆಲ್ಲ ತಿಳಿದಂಗೆ ಅವಳು ಮದುವೆ ಮಾಡ್ಕೊಳ್ತೀನಿ ಅವಳನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಅವಳು ಬಾಳ ಹಸನ ಆಗುತ್ತೆ ಅಂತ ನೀನು ತಿಳ್ಕೊಂಡಿದ್ರೆ ಅದನ್ನ ಇನ್ನು ಮುಟ್ಟಾಳ್ತಾನ ಅಷ್ಟೇ ಯಾಕೆ ಗೌರನ ನಾ ಮದುವೆ ಮಾಡ್ಕೊಂಡ ಯಾಕೆ ಅವಳನ್ನ ನಾನು ಸುಖವಾಗಿ ನೋಡ್ಕೊಳ್ಳಕ್ಕಿಲ್ಲ ಅಂತ ನಿಂಗೆ ಅನುಮಾನನ ಆ ಅನುಮಾನ ನನಗಿಲ್ಲ ಆದ್ರೆ ಸಮಾಜದಲ್ಲಿ ನ್ಯಾಯ ದೃಷ್ಟಿಲಿ ನಿಮ್ಮಪ್ಪ ಕೊಲೆಗಾರ ಅವನಿಂದ ನಮ್ಮ ವಂಶಾನೇ ಹಾಳಾಯ್ತು ನನ್ನ ತಂಗಿ ನನ್ನಿಂದ ದೂರವಾದ ನಮ್ಮ ಹಾಗೇನೆ ಎಷ್ಟೋ ಜನರ ಜೀವನ ಹಾಳಾಯ್ತು ಅವನ ಹೆಜ್ಜೆ ಜಾಡ್ನಲ್ಲಿ ನಡೀತಿರೋ ನಿನಗೂ ಮುಕ್ತಿ ಇಲ್ಲ ನಿಮ್ಮ ಅಪರಾಧಿಗಳಿಗೆ ಯಾವತ್ತಿದ್ರೂ ಶಿಕ್ಷೆ ಅನುಭವಿಸಲೇಬೇಕು ನೀನೇನೋ ಜೈಲಿಗೆ ಹೋಗ್ತೀಯ ನಿನ್ನ ಹೆಂಡತಿ ಮಕ್ಕಳಿಗಾಗಿ ಯಾರೂ ಕನಿಕರ ಪಡೋದಿಲ್ಲ ಅವರಿಗೆ ಸಹಾಯನೂ ಮಾಡೋದಿಲ್ಲ ಇಂಥ ಅವನ ಹೆಂಡತಿ ಮಕ್ಕಳು ಅಂತ ದ್ವೇಷಿಸ್ತಾರೆ ಆಗ ಅವರ ಗತಿ ಏನಾಗುತ್ತೆ ಗೊತ್ತೇ ಸಾಯಕ್ಕೂ ಆಗದೆ ಬಾಳಕ್ಕೂ ಆಗದೆ ನರಳಬೇಕಾಗುತ್ತೆ ಇದೇ ನಿನ್ನಿಂದ ಅವಳಿಗೂ ನಿನ್ನ ಮಗುಗೂ ಆಗೋ ಉಪಕಾರ ಸಾಕು ನಿಮ್ಮ ಪ್ರಕಾಶ್ ಮದುವೆ ಆದ್ರೂ ತೆಪ್ಪೆ ಆಗದೆ ಇದ್ರು ತೆಪ್ಪೆ ಹಂಗಾರ ಏನ್ ಮಾಡ್ಬೇಕು ಅನ್ನೋದಾರ ಹೇಳ್ದೆ ಸುಮ್ಮನೆ ಯಾಕೆ ಮಾತಿಂದ ಕೊಲ್ತೀಯ ನೋಡಿದ್ಯಾ ಈಗ ಸತ್ಯದ ಚಿತ್ರ ಎಷ್ಟು ನಿಷ್ಠೂರವಾಗಿ ನಿನಗೆ ಕಾಣ್ತದೆ ಈಗಲೂ ನಿನಗೆ ಅವಕಾಶವಿದೆ ರಾಜಗೌಡ ನಿನ್ನ ತಂದೆ ದಾರಿನ ಬಿಟ್ಟು ನಿನ್ನಿಂದ ಆದ ಒಳ್ಳೆ ಸಹಾಯನ ಜನಗಳಿಗೆ ಮಾಡು ಇಷ್ಟು ದಿನ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗುತ್ತೆ ಜನಗಳಿಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹುಟ್ಟುತ್ತೆ ಇದುವರೆಗೂ ನಿಮ್ಮ ಜೀವನದುದ್ದಕ್ಕೂ ನೀವು ಮಾಡಿರೋ ಅಪರಾಧಗಳ ಕಡೆ ಒಂದೇ ಒಂದ್ಸಲ ಹಿಂತಿರುಗಿ ನೋಡು ನಿನ್ನ ಕೈಗೆ ಅದೆಷ್ಟು ನಿರಪರಾಧಿಗಳ ರಕ್ತದ ಕರೆ ಅಂಟಿದೆ ಎಷ್ಟು ಜನಗಳ ಶಾಪ ನಿಮ್ಮ ಸುತ್ತ ತಿರುಗ್ತಿದೆ ಎಲ್ಲರ ಹಾಗೆ ನೀವು ಒಂದಿನ ಸಾಯಲೇಬೇಕು ಆಗ ನಿಮ್ಮೊಂದಿಗೆ ಹಣ ಕಾಸು ನಿಮ್ಮ ಜೊತೆಯವರು ಯಾರೂ ಬರೋದಿಲ್ಲ ನೀನು ಮಾಡಿದ ಪಾಪದ ಮೂಟೆ ಹಿಂದೆ ಬರುತ್ತೆ ದೇವರ ಮುಂದೆ ನಿಂತು ಇದಕ್ಕೆಲ್ಲ ನೀನು ಉತ್ತರ ಕೊಟ್ಟೇ ಕೊಡಬೇಕಾಗತ್ತೆ ಚೆನ್ನಾಗಿ ಯೋಚನೆ ಮಾಡಿ ನೋಡು ನಿಜ ಪ್ರಕಾಶ್ ಇದುವರೆಗೂ ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ ಅಪ್ಪಾ ನನ್ನ ಜೀವನದಾಗ ಏಟನ್ನು ತೆಪ್ಪು ಮಾಡ್ಬಿಟ್ಟಿವನಿ ಇವತ್ತು ನಿನ್ನಿಂದ ನನ್ನ ಕಂಟೆಗಿತ್ತು ಪ್ರಕಾಶ್ ಹೇಳ್ದಂಗೆ ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಲೇಬೇಕು ಇದು
ಆಣೆ ಮಾಡಿ ಪ್ರತಿಜ್ಞೆ ಮಾಡ್ತೀನಿ ಇನ್ ಮ್ಯಾಗೆ ನೀ ತೋಸ್ತ ಅಧೀನಾಗಿ ನಡೀತೀನಿ ಏ ಕುನ್ನಿ ಮಲಗಿ ದೂರಿನ ಎಬ್ಬಿಸ್ಬಿಟ್ಟು ಅಷ್ಟು ಸುಲಭವಾಗಿ ತಪ್ಪಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದೀನೋ ಇದುವರೆಗೂ ಈ ಪ್ರಪಂಚ ಆಗಿ ಈ ಕಾಳಗೌರ ನಿರಸ್ತವ್ರು ಯಾರು ಇಲ್ಲ ನೋಡ್ತಾ ಇರು ಈ ಕಣವಾಗಿ ನಿನ್ ಹೆಣಾನ ನಾಯಿನರಿಗೆ ಔತಣ ಮಾಡಿಸೋದೆ ನಾ ಕಾಳೇಗೌಡನೆ ಅಲ್ಲ ಕಣ ನಾಯಿ ಅಪ್ಪಯ್ಯ ಬೇಡ ಇವನ್ ಕೊಲ್ಬೇಡ ಉಪ್ಪುಡು ಓ ಭಗ ನಿನಗೆ ಹುಚ್ಚಿ ಚಿಡ್ದೈತ ಕೈಗೆ ಸಿಕ್ಕತ್ರ ನಾ ಬಿಟ್ಬಿಟ್ಟು ನನ್ ಕೋಳ ನಾನೇ ಉರುಳಾಕೋಣ ನನಗೆ ಮುಟ್ಟಾಳೆ ಏ ಪಕ್ಕ ಸರಿ ಪಕ್ಕ ಸರಿ ಓ ಅಪ್ಪಯ್ಯ ಬೇಡ ಈಗ ಅವ್ನು ಉಪ್ಪುಡು ಅವ್ನು ಹೊರಟೋಗ್ಲಿ ಅದ ನಮ್ಮ ತಾಲಿಗೆ ಆಟ ಬಂದು ನನ್ನ ಎದುರು ಮಾತಾಡ್ತಿದ್ದೀರೋ ಕೆಟ್ಟ ದೇಗ ನಿಂಗೆ ಸರಿಯಾಗಿ ಅಪ್ಪಯ್ಯ ನನ್ನ ಮಾತು ಸಿ ಕೇಳು ಕೈನಾಗ ಆಯ್ದಲ್ದಿರೋ ಪರಿ ಕೈನಾಗಿರೋಂದ ಒಂದೇ ಏಟಾಗಿ ಸಾಯಿಸ್ಬಿಟ್ರೆ ನಿನ್ನಂತ ಸೂರ್ನ ಮರವಾದ ಏನಿರ್ತದೆ ಬಗ ಈ ಕಡೆ ಸರಿ ನನ್ನ ಕೈ ಸಿಕ್ಕ ಸತ್ರನ ಯಾರು ನಾ ದಿವಸ ಬಿಟ್ಟಿದ್ದಲ್ಲ ಮಗ ಅಂತ ನೋಡಿದ ಇಬ್ಬರು ತೀರ್ಸಿ ಬಿಟ್ಟರು ಸರಿ ಅಂತಿಗೆ ಅಪ್ಪಯ್ಯ ಸರಿ ಅಂತಿಗೆ ಪ್ರಕಾಶ ಅಂತಗು ಇನ್ನು ಮನೆಗೆ ದ್ರೋಹ ಬಗ್ತೀನಿ ನೀನು ನನ್ ಕೈ ಸಿಕ್ಕಿ ಸತ್ರನ ನನ್ನಿಂದ ಬಿಡಿಸಿ ಕಳಿಸ್ತಾ ನೀನು ನಿನ್ಗೆ ಎಷ್ಟೋ ಧೈರ್ಯ ನಿನ್ ಹೊತ್ತು ಸಾಕಿ ಸಲ್ಲಿದ ತಂದೆಗೆ ದ್ರೋಹ ಬಗ್ತ ನೀನು ಯಾರಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ನಾನು ನಿನಗೋಸ್ಕರ ನನ್ನ ಮಗ ಕುಂದು ಕೊರತೆ ಇದೆ ರಾಜನ್ ಬದುಕ್ತೇನೋಸ್ಕರ ನೀನ್ ಹೇಗೆ ಮಾಡಿದ್ರೆ ಹಂಗೆ ಅಪ್ಪಯ್ಯ ಊರ್ನೋದೆಲ್ಲ ಕೊಳ್ಳೆ ಹೊಡೆದು ಅವ್ರ ಕಣ್ಣೀರ್ನಾಗಿ ರಕ್ತಾಗಿ ಕೈ ತೊಳಿತ ನಾವು ಸಂತೋಷವಾಗಿ ಬಾಳ್ಬೇಕಾಗೈತಿನೂ ಯಾವ್ದ್ಯಾವ್ರಿಗೆ ಪ್ರೀತಿ ಇದು ಬೇಡಪ್ಪಯ್ಯ ಬೇಡ ಬಿಟ್ಬಿಡು ಇವತ್ತಿಗೆ ಇದು ಕೊನೆ ಆಗ್ಬಿಡ್ಲಿ ಇದುವರೆಗೂ ನಾವು ಮಾಡಿರೋ ಪಾಪನೇ ಸಾಕು ಅಪ್ಪಯ್ಯ ನಾವು ಎಲ್ರಂಗಿ ಹಳ್ಳಿನಾಗಿ ಅಣ್ತಮ್ಮನಾಗಿ ಸಂತೋಷವಾಗಿ ಬಾಳವ ಆಗ್ಲೇ ನಾವು ಮಾಡಿರೋ ಪಾಪ ತಗೊಂಡು ಈತನ ಕಡಿಮೆ ಆಯ್ತದೆ ಓಹೋ ಹಂಗೇನಿಸ್ಯ ಅಪ್ಪನಿಗೆ ಬುದ್ಧಿ ಹೇಳ್ತಾನ ನೀನು ಆ ಅಪ್ಪಯ್ಯ ನಿನಗೆಲ್ಲ ಬುದ್ಧಿ ಕಟ್ಟೈತೆ ಇಪ್ಪತ್ನಾಲ್ಕು ಗಂಟೆ ಕತ್ಲೆ ಕಣ ಕೂಡ ಬುದ್ಧಿ ಬರುತ್ತೆ ಇವ ನಿಂಗೆ ಬಿಟ್ರೆ ನಾಳೆ ನನ್ನ ಮೇಲೆ ಕತ್ತಿ ಕಟ್ತಾನೆ ಪ್ರಕಾಶ ಮೊದಲು ವರ್ದವರು ನಿನ್ ಮಡಕೆನ ತಲೆ ಮೇಲೆ ಹೊತ್ಕೊಂಡು ಬಂದ್ರೆ ಹೋಗವ ಅವರ ಹತ್ರ ಹೇಳಿ ಈ ಹನುಮಂತರಾಯ ಸರಿಯಾದ ಬುದ್ಧಿ ಕಲ್ತವ ಏನ್ರಮ್ಮ ಎಲ್ಲ ಗುಂಪಾಗ ಬಂದಿದ್ರ ಏನ್ ಸಮಾಚಾರ ನಾವು ಬಾಳಿಂದ ನೀರ್ ತಾಕ್ತಾ ಇದ್ದಾಗ ನಮ್ ಗರಿಗೆನ ವರ್ದ ಹಾಕ್ಬಿಟ್ಟ ಯಾರಮ್ಮ ನಿಮ್ಮನೆ ಅವನಲ್ಲ ಹನುಮಂತರಾಯ ಓ ಬ್ರೂಕ್ ಬಂದ ಹೂ ಕಂದ್ರವ ಏ ಬ್ರೂಕ್ ಯಾಕೋ ಇವ್ರ ಗಡಿಗೆನೆಲ್ಲ ಹೊಡೆದಾಕ್ತೆ ನಾನು ಎಲ್ಲ ಹೊಡೆದಾಕ್ತೆ ಕಲ್ಲು ಹೊಡೆದೆ ಅದೇ ಹೊಡೆದಾಕ್ತು ಅಷ್ಟೆ ಅಯ್ಯೋಕ್ಯ ಸಾಕು ತಲೆ ಅತ್ತೆ ಅಡಿಗೆ ಕೆಲಸ ಮಾಡಂದ್ರೆ ಬಾಳ ಹೆಂಗ್ಸರ ಹತ್ರ ನಿಮ್ಗೇನು ಹುಡುಗಾಟ ತಪ್ಪ ಹಾಕೊಂಡ್ರವ ಇನ್ ಮೇಲೆ ಮಾಡಕ್ಕಿಲ್ಲ ಇವತ್ತಾಯ್ತು ಇನ್ನೊಂದ್ ಸಲ ಹೀಗ್ ಮಾಡಿದ್ರೆ ಪ್ರಕಾಶ್ ಹತ್ರ ಹೇಳಿ ಕೆಲಸದಿಂದ ತೆಗೆದು ಬಿಡ್ತೀನಿ ನಿಮ್ ತಮ್ಮ ಹಾಕ್ತೀನವ ಇನ್ನೊಂದ್ ಸತಿ ಮಾಡಕ್ಕಿಲ್ಲ ಹೇಳ್ರಿ ನೋಡು ಇವತ್ತು ಇವರೆಲ್ಲರ ಮನೆಗೂ ಇವರು ಸಾಕು ಅನ್ನೋವರೆಗೂ ನೀನೇ ನೀರು ಸೇರಿ ಕೊಡಬೇಕು ಗೊತ್ತಾಯ್ತಾ ಇವತ್ತೆಲ್ಲ ಸೇರಿ ಸೇರಿ ಹಾಕಿದ್ರು ಇವ್ರು ಸಾಕು ಅನ್ನೋಕ್ಕಿಲ್ಲ ಸಾಕು ಅನ್ನೋವರೆಗೂ ಅಮ್ಮ ಅವ್ರು ಬಿಡಾಯ್ತಿಲ್ಲ ಹ್ಮ್
ಪ್ರಕಾಶ ನನ್ನ ಮಗನ ತಲೆ ಕೆಡಿಸಿ ನನ್ನ ಪದರ ಗುಟ್ಟಿಸ್ತಾವ್ರಿ ನನ್ನ ಮಗ ನಾನು ಗೆರೆ ಹಾಕದೆ ತಾಟಕ್ಕೆ ಹೆದರ್ತಿದ್ದವರು ನನಗೆ ಉಪದೇಶ ಮಾಡ್ತಾವ್ರು ಚಿನ್ನ ಸೂಜಿಂತ ಕಂಟಿಟ್ಕೊಳಕಾಯ್ತದ ಯಾರಲ್ಲಿ ಹೋಗಿ ಅವನ ನಡ್ಕೊಂಬಂದ್ರು ಅಷ್ಟೇ ಯಾಕೆ ಈ ಶರೀರದ ಕರೆ ಉಸಿರಿರೋ ಗಂಟಲು ಅಂತ ಹೇಳ್ತೀನಿ ಅಪ್ಪಯ್ಯ ಹುಲಿಗೆದ್ರಿ ನರಿ ಬದುಕ್ತಾನೆ ಬದುಕೋ ಈ ಹೊಲಸು ಮಾಡ್ಲ ಬಿಟ್ಬಿಡು ಮನಸ್ಸನ್ನ ಹುಟ್ಟಿದ್ಯಾ ಮನ್ಸರು ಕೂಡ ಬೆರೆತು ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ನಿನ್ ಜನ್ಮ ಸಾರ್ಥಕ ಮಾಡ್ಕೊ ಅಂತ ಹೇಳ್ತೀನಿ ನನಗೆ ಹೇಳ್ತೀನೋ ನಿನ್ ತಪ್ಪಲ್ಲ ನಿನ್ ತಲೆ ಕೆಡಿಸ್ತಾನ ನೋಡು ಅವನ್ ತಪ್ಪು ಇದನ್ನ ಹೀಗೆ ಎಷ್ಟು ದಿವಸ ಬಿಟ್ಟಿದ್ದೆ ನೋಡು ಇದು ನನ್ ತಪ್ಪು ನೀನು ಕೊಡಬೇಡಿ ಅವನಿಗೆ ನೀರು ಇದರ ತಾನೇ ಗಿಡವಾಗಿ ಮರವಾದದ್ದು ನೀರೇ ಒಯ್ದಿದ್ರೆ ಹೋಗಿ ಏನ್ ಚಿನ್ನಪ್ಪ ಎಲ್ಲ ಒಟ್ಟಾಗಿ ಬಂದ್ರಿ ಹೊಲಗಳನ್ನೆಲ್ಲ ಹೊತ್ತು ಬಿತ್ತನೆ ಮಾಡಾಯ್ತು ಹೊಸಿ ದಿನ ಹಿಂಗೆ ಮಾಡ್ರೆ ಕೈ ಕೊಟ್ರೆ ನಮ್ಮ ಹೆಂಡ್ರು ಮಕ್ಳು ಸಾಯ್ಬೇಕಾಗ್ತೈತೆ ಅದಕ್ಕೆ ಹೊಸಿ ದೊಡ್ಡ ಮನ್ಸು ಮಾಡಿ ಆ ಕೆರೆ ಕಟ್ಟೆ ನೀರ್ನಾದ್ರೂ ಬರಂಗ್ ಮಾಡ್ಬೇಕು ಈಗ ನಿಮ್ಮನ್ನೇ ನಮ್ ನಾಯಕರು ಅನ್ಕೊಂಡಿದೀವಿ ನಿಮ್ಮನ್ ಬಿಟ್ರೆ ನಮ್ ಕಷ್ಟ ನೀನ್ ಯಾರ ತರ ಹೇಳ್ಕೊಳಕ್ ಆಯ್ತೈತೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಚಿನ್ನಪ್ಪ
ಇನ್ನೂ ಒಂದೆರಡು ದಿನ ತಾಳಿ, ಖಂಡಿತ ನೀರು ಬರೋ ಹಾಗೆ ಮಾಡ್ತೀನಿ. ಸ್ವಲ್ಪ ಇಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಚಲವಣ್ಣ, ನಾಳೆ ಒಳಗಾಗಿ ನಿಮ್ಗೆ ನೀರು ಬರೋ ಹಾಗೆ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ಈಗ ನೀವು ಹೋಗಿ, ನಿಮ್ ಕೆಲಸ ನೋಡಿ, ಯೋಚನೆ ಮಾಡಬೇಡಿ. ಅವರಿಗೆ ಹೇಳು, ಇಲ್ಲಿ ನನಗೆ ಏನೇ ತೊಂದರೆ ಆದರೂ ನೀವು ಮಾತ್ರ ಅಲ್ಲಿಗೆ ಹೋಗ್ಬಾರ್ದಂತೆ, ನಿಮ್ಮನ್ನು ಹಿಡಿದು ಸಾಯಿಸೋಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀಯಾ? ಓ ಯಾರು ನಿಮ್ಮನ್ನು ಹೀಗೆ ಕಟ್ಟಿದ್ದು? ಕಾಳಪ್ಪನ ಕಡೆ ಕಳ್ಳರು ಬಂದು ನಮ್ಮಿಬ್ಬರು ಕಟ್ಟಾಕಿ. ಯಾರಾದ್ರೂ ಒಬ್ರು ಹೇಳ್ರು, ಚಂದ್ರ ರಂಗ ಎಲ್ಲಿ ಹೋದ್ರು? ಅಣ್ಣ, ನಾವಿಬ್ರು ಒಳಗಿದ್ವಿ. ಇದಕ್ಕಿಂತ ಏನು ಕೂಗಾಟ ಕೇಳ್ತು? ಏನು ಅಂತ ಓಡ್ ಬಂದ್ರೆ ಅಷ್ಟು ಜಲ್ದಿ ಆ ಕಾಳಪ್ಪನ ಕಡೆ ಕಳ್ರು ನಮ್ಮಿಬ್ಬರನ್ನು ಕುರ್ಚಿ ಕಟ್ಟಾಕಿ ಚಂದ್ರಕ್ಕನ್ನು ರಂಗನ್ನ ಒತ್ಕೊಂಡು ಹೊಂಟದ್ರಣ್ಣ. ಹಾಗೇನು? ನನ್ನ ಹಿಡಿಯೋಕೆ ಕಾಳ ಈ ಉಪಾಯ ಮಾಡಿದಾನೆ. ಇದಕ್ಕೆ ಉತ್ತರ ಹ್ಯಾಕ್ ಕೊಡಬೇಕು ಅನ್ನೋದು ನನಗ್ ಗೊತ್ತು. ಬ್ರೋಕ್, ಬಾ ನನ್ ಜೊತೆ. ಗೌರಿ, ನಾವು ಬರೋವರೆಗೂ ಬಾಗಿಲೆಲ್ಲ ಹಾಕೊಂಡು ಒಳಗೆ ಇರು. ಯಾರು ಬಂದ್ರೂ ಬಾಗಿಲು ತೆಗಿಬಾರ್ದು, ಗೊತ್ತಾ? ಮಾತಾಡದೆ ಸುಮ್ಮನೆ ಬಾ. ಹಾ
ಕಿತ್ತಾಯ್ತ ತಪ್ಪು ಮಾಡದೆ ನಿನ್ ಕುಂತುಡ ಕಳೆದು ಬಿಟ್ಟನು ಉಸಾ
ಎಷ್ಟೊತ್ತಾದ್ರೂ ನನ್ನ ಬೇಟೆ ಬರಲಿಲ್ವಲ್ಲ ಅದೆಷ್ಟೊತ್ತಾದ್ರೂ ಸರಿ ಇವತ್ತೊಂದು ಬೇಟೆ ಆರದೆ ಈ ಜಾಗ ಬಿಟ್ಟೆ ನಾನು ಹೋಗಕ್ಕಿಲ್ಲ ಮರ್ಯಾದೆಯಿಂದ ಬಂದೂಕುಗಳನ್ನೆಲ್ಲ ಕೆಳಗಿಳಿಸ್ರಿ ಇಲ್ಲದೆ ಇದ್ರೆ ನೀವು ಜೀವ ಸಹಿತ ಉಳಿಯೋಲ್ಲ ಲಾಭ ಏನ್ ಗೊತ್ತೇನು ಲೋಕ ದೃಷ್ಟಿಯಾಗಿ
ಕಾನೂನು ದೃಷ್ಟಿಯಾಗಿ ನೀವೆಲ್ಲ ಕೊಲೆಗಾರರು ದರೋಡೆಕೋರರು ಕೆಟ್ಟೆಸರು ಅದು ಒಳ್ಳೆಯದು ಕೆಟ್ಟದು ಅಂತೂ ನಿರ್ದಾಕ್ಷಿಣ್ಯವಾಗಿ ಮಾರೇ ಬಿಟ್ರಿ ಈಗಲೂ ಪ್ರಕಾಶನೆ ಕೈ ಮಾಡಿದ್ರಿ ಯಾಕೆ ಗೊತ್ತೇನು ಆ ನಿಮ್ಮ ಒಡೆಯನಿಗೋಸ್ಕರ ಆ ನೀ ತುಸಿನಾರಾಮನ ಗೈತಾ ಇಲ್ಲ ಅಂತ ಗುಳ್ಳೇನೇರಿ ಸೇವೆ ಮಾಡ್ಕೊಂಡಿದ್ದ ನೀವು ಈಗ ಎಂತ ಅಪಾಯದಾಗಿದ್ದೀರ ಅನ್ನೋದು ನಿಮಗೆ ಗೊತ್ತೈತಾ ನೀವು ಹೇಳೋದ್ರಾಗೆ ನೂರಕ್ಕೆ ನೂರು ಪಾಲು ನಿಜ ಸ್ವಾಮಿ ನಮಗೆ ಕ್ಷಮಿಸ್ಬಿಡಿ ನಾವೆಲ್ಲ ನಿಮ್ಗೆ ಶರಣಾಗಿದ್ದೀವಿ ನಮ್ಮನ್ನು ಕಾಪಾಡಬಾರ ನಿಮ್ದು ಸ್ವಾಮಿ ನಿಮ್ಮನ್ನು ಕಾಪಾಡಕ್ಕೆ ನನ್ನಿಂದ ಹಾಕಿಲ್ಲ ಅಲ್ಲ ಅವರೆಲ್ಲ ಪ್ರಕಾಶು ಅವ್ರಿಗೆ ಶರಣಾಗಿ ಪ್ರಯತ್ನ ಪಡೋಣ ಪ್ರೀತಿಯಿಂದ ಸಾಕಿತ್ತು ಕಡೆಗೆ ಮುಗಿಸೇ ಬಿಟ್ಟಿಯಲ್ಲ ಬನ್ನಿ ನಮ್ಮ ಅಪ್ಪನ ಒಳ್ಳೆ ದಾರಿಗೆ ತರಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ ನನ್ನಿಂದ ಆಗ್ಲಿಲ್ಲ ಅವನೇ ಬರ ಕ್ರೂರವಾಗಿದ್ರೆ ನಾನ್ ತಾನೇ ಏನ್ ಮಾಡಕ್ಕಾಯ್ತದೆ ಇನ್ಮ್ಯಾಗ ಇಂತಹ ಕೆಟ್ಟದಾಗಿರಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ನೀವ್ಗಳೆಲ್ಲ ಒಪ್ಪೋದಾದ್ರೆ ನಾನು ನಿಮ್ ಮುಂದಕ್ಕಿದ್ದು ನನ್ನ ಕೈನಾಗ ಅದು ಒಳ್ಳೆ ಕೆಲಸ ನೋಸಿ ಮಾಡಿ ನನ್ನ ಜನ್ಮ ಸಾರ್ಥಕ ಪಡಿಸ್ಕೊತೀನಿ ಹಾಗೆ ಆಗ್ಲಿ ಅಂತೂ ನಮ್ಮ ರಾಜೇಗೌಡರಿಗೆ ಏಟ್ ಬಿದ್ದಾಗ ಬುದ್ಧಿ ಬಂತು ರಾಜೇಗೌಡ್ರೆ ಈ ಬಂದು ಕಾಲ ನಾನೇ ಮಾಡ್ಕೊತೀನಿ ಕಾಡು ಹೋದ ಕತ್ತೆ ಹೊಡೆಯಕ್ಕೆ ಗೌರಿ ಎಲ್ಲಿದ್ದಾಳೆ ಮನೆಯಲ್ಲಿದ್ದಾಳೆ ಬನ್ನಿ ಹೋಗೋಣ ರಾಜೇಗೌಡ ಇದೇ ನನ್ನ ಮನೆ ನೀ ಹೋಗು ನಾನು ಈಗಲೇ ಬರ್ತೀನಿ ಗೌರಿ ಗೌರಿ Let's go!
ನಾನೇ ಹಿಡ್ಕೊಂಡು ಬಿಟ್ಟದ್ದು ನಾನು ಪಾಪಿ ರಾಜ ಬೇರೆ ಯಾರನ್ನೂ ಕೊಲ್ಲಬೇಕು ಅಂತ ಬಂದೆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಕೂಡ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಪ್ರಕಾಶ ನೀನು ಪೊಲೀಸ್ ಆಗಿದೀಯ ಹಾಗಾದ್ರೆ ನೀವು ನಮ್ಮ ಹಳ್ಳಿಯಲ್ಲಿ ಹುಟ್ಟಿ ನಮ್ಮ ಅಪ್ಪಾಜಿಯಿಂದ ಸಾಕ್ತಾರಲ್ವೇ ಗೌರಿ ಅಣ್ಣ ಅಲ್ವೇ ನೀವು ಹೌದು ನಾನೇ ಗೌರಿಯ ಈ ಕೆಲಸಕ್ಕೋಸ್ಕರನೇ ನಿಮ್ಮ ಅಪ್ಪಾಜಿ ನನ್ನ ಪಟ್ಟಣಕ್ಕೆ ಕಳಿಸಿದ್ರು ಹಾಗಾದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟಿರಾ राजा